ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತೀವಿ. ಸೊ ನೋಡ್ರಿ, ಫಸ್ಟ್ ಏನ್ ಆರ್ಟಿಕಲ್ ಇದೆಯಪ್ಪ ಅಂದ್ರೆ ಸೆಂಟರ್ ಟು ಸಾಫ್ಟ್ ರನ್ ಇಂಟ್ಯೂಟಿವ್ ಸ್ಟೆಪ್ಸ್ ಇನ್ ಎನ್ವಿರಾನ್ಮೆಂಟಲ್ ಕೇಸಸ್. ಅಂದ್ರೆ ಏನಪ್ಪ ಅಂದ್ರೆ, ಸೊ ನೋಡ್ರಿ, ಸೆಂಟ್ರಲ್ ಗವರ್ಮೆಂಟ್ ಅವರು ನಿನ್ನೆ ಒಂದು ಪ್ರಪೋಸಲ್ಸ್ ನ ಮಾಡಿದ್ರು. ಏನಂತ ಪ್ರಪೋಸಲ್ ಮಾಡಿದ್ರು ಅಂದ್ರೆ, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಇದೆಯಲ್ಲ, ಸೊ ನೋಡ್ರಿ, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಏನಿದೆಯಲ್ಲ, ಇದ್ರೊಳಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕ್ಲಾಸ್ ನ ತಗೊಂಡಿದ್ರು. ಯಾವ್ದಕ್ಕಂದ್ರೆ, ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್, ನಿಮಗೆ ಗೊತ್ತು ಜುಲೈ 1 ರಿಂದ ಏನಾಗಿದೆಯಪ್ಪ ಅಂದ್ರೆ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇದೆಯಲ್ಲ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಏನ್ ಮಾಡಿದ್ರೆ ಅಂದ್ರೆ ಬ್ಯಾನ್ ಮಾಡಿದ್ರೆ. ಸೊ ಇದನ್ನ ಯಾರಾದ್ರೂ ವೈಲೇಟ್ ಮಾಡಿದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಒಳಗೆ ಬರ್ತಾರೆ. ಸೊ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಶಿಕ್ಷೆಗಳು ಕೂಡ ಇತ್ತು. ಏನ್ ಶಿಕ್ಷೆ ಇತ್ತು ಅಂದ್ರೆ, ಇನ್ ಕೇಸ್ ಇದನ್ನ ಯಾರಾದ್ರೂ ವೈಲೇಟ್ ಮಾಡಿದ್ರೆ, ಅಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಏನ್ ಬ್ಯಾನ್ ಇದೆಯಲ್ಲ ಅದನ್ನೇನಾದ್ರೂ ವೈಲೇಟ್ ಮಾಡಿದ್ರೆ ಅವ್ರಿಗೇನಪ್ಪ ಅಂದ್ರೆ 5 ವರ್ಷದವರೆಗೆ ಶಿಕ್ಷೆ, ಮತ್ತೆ 1 ಲಕ್ಷದವರೆಗೆ ಏನಪ್ಪ ಅಂದ್ರೆ ಅವ್ರಿಗೆ ಫೈನ್ ಅಂತ ಇತ್ತು. ಸೊ ಈಗೇನ್ ಚಿಂತನೆ ಮಾಡಿದಾರಪ್ಪ ಅಂದ್ರೆ ಅವರು, ಇದೇನ್ 1 ಲಕ್ಷ ಫೈನ್ ಇದೆಯಲ್ಲ, ಈ ಫೈನ್ ತೆಗ್ದ 1 ಲಕ್ಷ ಫೈನ್ ಇದೆಯಲ್ಲ, ಇದನ್ನ ಇಡೋಣ, 5 ವರ್ಷ ಶಿಕ್ಷೆ ಇದೆಯಲ್ಲ, ಇದನ್ನ ತೆಗ್ದಿಡೋಣ ಅಂತ. ಅಂದ್ರೆ ಈ ಇಂಪ್ರಿಸನ್ಮೆಂಟ್ ಇದೆಯಲ್ಲ, ಶಿಕ್ಷೆ, ಕಾರಾಗೃಹವಾಸಿ, ಅದನ್ನ ತೆಗ್ದಾಕಿ ಕೇವಲ ಏನ್ ಮಾಡೋಣಪ್ಪ ಅಂದ್ರೆ ಫೈನ್ ಮಾತ್ರ ಇಡೋಣ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ, ಇನ್ ಕೇಸ್ ನಿಮ್ಗೆ ವಾರ್ನಿಂಗ್ ಕೊಟ್ಟು ನೀವು ಫೈನ್ ಅನ್ನು ಕಟ್ಟಿದ್ರು ಕೂಡ, ನೀವು ನೆಕ್ಸ್ಟ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡ್ತಾ ಇದ್ರೆ, ನಿಮಗೆ ಪ್ರತಿದಿನ ಏನ್ ಮಾಡ್ತಾರಪ್ಪ ಅಂದ್ರೆ 5,000 ರೂಪಾಯಿ ಪ್ರತಿದಿನ ಚಾರ್ಜ್ ಅನ್ನ ಮಾಡ್ತಾರೆ. ಸೊ ಈ ಒಂದಿಷ್ಟು ಏನಪ್ಪ ಅಂದ್ರೆ ಕೆಲವೊಂದಿಷ್ಟೇನ್ ಇನಿಷಿಯೇಟಿವ್ಸ್ ನ ತಗೊಂಡಿದ್ರಲ್ಲ, ಅದ್ರೊಳಗೆ ಏನ್ ಮಾಡಿದಾರೆ ಅಂದ್ರೆ, ಈಗ ನಿಮ್ಗೆ 5 ವರ್ಷ ಜೈಲು ಶಿಕ್ಷೆ ಏನಿತ್ತಲ್ಲ, ಆ ಜೈಲು ಶಿಕ್ಷೆ ತೆಗೆದಿದ್ರೆ ಕೇವಲ ನೀವು ಫೈನ್ ಅನ್ನ ಮಾತ್ರ ತುಂಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದೇನು ಡೀಟೇಲ್ಡ್ ಆಗಿದ್ದಿಲ್ಲ, ಇದನ್ನ ನಾವೇನ್ ಮಾಡಿದ್ವಿ ಅಂದ್ರೆ ನಿನ್ನೆ ಎಪಿಸೋಡ್ಸ್ ಅಲ್ಲಿ, ಅಂದ್ರೆ ನಮ್ಮ ನಿನ್ನೆ ವಿಡಿಯೋದಲ್ಲಿ ಏನ್ ಮಾಡಿದ್ವಿಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದ್ರೆ ಏನು, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಆಕ್ಟ್ ಮಾಡ್ತಿದ್ವಿ, ಮುಂಚೆ ಏನೇನು ಅಂದ್ರೆ ಯಾವ್ಯಾವ ಗೌರ್ಮೆಂಟ್ ಎಷ್ಟೆಷ್ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಥಿಕ್ನೆಸ್ ಒಳಗೆ ಫಸ್ಟ್ ಏನ್ ಮಾಡಿದ್ರಪ್ಪ ಅಂದ್ರೆ 50 ಮೈಕ್ರಾನ್ ಮಾಡಿದ್ರು, ಆಮೇಲೆ 75 ಮೈಕ್ರಾನ್ ಮಾಡಿದ್ರು, ಇವಾಗ 100 ಮೈಕ್ರಾನ್ ಮಾಡಿದ್ದಾರೆ. ಫಸ್ಟ್ 50 ಇದು, ಆಮೇಲೆ 75, ಈಗ 100 ಮೈಕ್ರಾನ್ ಥಿಕ್ನೆಸ್ ಇನ್ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡ್ತಿದ್ದಾರೆ. ಆಮೇಲೆ ಇದರಿಂದ ಏನ್ ಎನ್ವಿರಾನ್ಮೆಂಟಲ್ ಲಾಸ್ ಇದೆ, ಇದ್ರ ಬಗ್ಗೆ ಏನಪ್ಪ ಅಂದ್ರೆ ನಾವು ನಿನ್ನೆಯ ಹಿಂದೂ ಅನಾಲಿಸಿಸ್ ಅಲ್ಲಿ ಕಂಪ್ಲೀಟ್ ಆಗಿ ಅನಲೈಸ್ ಮಾಡಿದೀವಿ. ಸೊ ಯಾರೆಲ್ಲ ನೀವು ಆ ಹಿಂದೂ ಅನಾಲಿಸಿಸ್ ಅನ್ನ ನೋಡಿದ್ದಿಲ್ಲ ಅಂದ್ರೆ, ಸೊ ಪ್ಲೀಸ್ ಅದನ್ನ ನೋಡ್ರಿ. ನಿಮ್ಗೇನ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದ್ರೆ ಏನು, ಆಮೇಲೆ ಯಾವ್ಯಾವ ಐಟಮ್ ನ ಅದ್ರೊಳಗೆ ಶೆಡ್ಯೂಲ್ ಮಾಡಿದಾರೆ ಅನ್ನೋದು ಕೂಡ ಇನ್ ಡೆಪ್ತ್ ಆಗಿ ಮಾಹಿತಿ ಸಿಗುತ್ತೆ. ಸೊ ನೋಡ್ರಿ, ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ, ದ ರೆಂಟ್ ಲೆನ್ಸ್ ಮಾರ್ಚ್ ಆಫ್ PFI ಟು ದ ಎಕ್ಸಿಟ್ ಗೇಟ್. ಅಂದ್ರೆ ಏನಾಗಿದೆ ಅಂದ್ರೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಏನಿದೆಯಲ್ಲ, ಅದೇನಾಗ್ತಿದೆಯಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಗಿಂತ ಜಾಸ್ತಿ ಇಂಡಿಯಾದಲ್ಲೇ ಸೇಲ್ ಮಾಡ್ತಿದ್ದಾರೆ. ಸೊ ನೋಡ್ರಿ, ಇದು ಒಂದು ಕಾರಣ ಆಗುತ್ತೆ. ಯಾವ್ದಕ್ಕೆ ಕಾರಣ ಆಗುತ್ತಪ್ಪ ಅಂದ್ರೆ, ನಮ್ಮ ರುಪಿ ಏನು ಡಿಪ್ರಿಸಿಯೇಷನ್ ಆಗ್ತಿದೆಯಲ್ಲ, ರೂಪಾಯಿ ಏನು ಡಿಪ್ರಿಸಿಯೇಷನ್ ಆಗ್ತಿದೆಯಲ್ಲ, ಅದಕ್ಕೆ ಏನಾಗುತ್ತೆ ಅಂದ್ರೆ ಇದು ಒಂದು ಕಾರಣ ಆಗುತ್ತೆ. ಯಾವ ತರ ಕಾರಣ ಆಗುತ್ತೆ ಅನ್ನೋದನ್ನ ನಾನು ಇನ್ ಡೆಪ್ತ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನೋಡ್ರಿ, ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಾಗಿರ್ಬೇಕಾಗಿದೆ ಏನಪ್ಪ ಅಂದ್ರೆ, ಈ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್, ಈಗ ಸರ್ವಿಸ್ ಸೆಕ್ಟರ್ ಅಲ್ಲಿ ಅಥವಾ ಕ್ಯಾಪಿಟಲ್ ಇಂಡಸ್ಟ್ರಿ ಬಿಟ್ಟು ಬೇರೆ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೆ, ಅಂದ್ರೆ ಯಾವುದೇ ತರನಾದಂತ ಏನಪ್ಪ ಅಂದ್ರೆ, ಈಗ ಕ್ಯಾಪಿಟಲ್ ಇಂಡಸ್ಟ್ರಿ ಅಂದ್ರೆ ನೋಡ್ರಿ, ಅಲ್ಲೊಂದು ಪ್ಲಾಂಟ್ ಹಾಕ್ತಾರೆ, ಅಲ್ಲೊಂದಿಷ್ಟು ವರ್ಕರ್ಸ್ ಬರ್ತಾರೆ, ಮತ್ತೊಂದಿಷ್ಟು ಗ್ರೋತ್ ಆಗುತ್ತೆ. ಬಟ್ ಈಗ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಏನಾಗುತ್ತಪ್ಪ ಅಂದ್ರೆ, ಪ್ಲಾಂಟ್ ಇರುತ್ತೆ ಬಟ್ ಮ್ಯಾನುಫ್ಯಾಕ್ಚರ್ ಆಗಲ್ಲ, ಪ್ರಾಡಕ್ಟ್ ಬರಲ್ಲ. ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ, ಸರ್ವಿಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇಂಥ ಇನ್ವೆಸ್ಟ್ಮೆಂಟ್ ಗೆ ನಾವೇನಂತ ಕರಿತೀವಿ ಅಂದ್ರೆ, ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ನೋಡ್ರಿ, ಇಂಡಿಯಾ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಈಗ ಜೂನ್ 2022ಕ್ಕೆ ಏನಾಗಿದೆಯಪ್ಪ ಅಂದ್ರೆ, ಡಿಕ್ಲೈನ್ ಆಗ್ತಾನೆ ಬಂದಿದೆ. ಅಂದ್ರೆ ಏನು, ಪರ್ಚೇಸ್ ಮಾಡ್ಬೇಕಲ್ಲ, ಪರ್ಚೇಸ್ ಗಿಂತ ಜಾಸ್ತಿ ಏನ್ ಮಾಡ್ತಿದಾರಪ್ಪ ಅಂದ್ರೆ, ಸೇಲ್ ಮಾಡ್ತಾ ಬರ್ತಿದ್ದಾರೆ. ಸೊ ಇವಾಗ ಎಷ್ಟು ಸೇಲ್ ಆಗಿದೆ ಅಂದ್ರೆ, ಮೇ ಅಲ್ಲಿ ನೋಡ್ರಿ, 44,000 ಕೋಟಿ ಹೊಳ್ಳಿ ಸೇಲ್ ಮಾಡಿದ್ದಾರೆ, ನಮ್ಮ ದೇಶಕ್ಕೆ ಸೇಲ್ ಮಾಡಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದ್ಯಾಕೆ ಇಷ್ಟು ಡಿಕ್ಲೈನ್ ಆಯ್ತು? ಅದೇ ತರನಾಗಿ PFI ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, PFI ಅಂದ್ರೆ ಯಾರೆಲ್ಲ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಔಟ್ಸೈಡ್ ದಿ ಮಾರ್ಕೆಟ್, ಜೊತೆಗೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರಲ್ಲ, ಅಂತವ್ರಿಗೆ ನಾವೇನಂತ ಕರಿತೀವಿ ಅಂದ್ರೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಇದ್ರ ಜೊತೆಗೆ ನೋಡ್ರಿ, ಈ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನೇನ್ ಇರುತ್ತಪ್ಪ ಅಂದ್ರೆ, ಇದ್ರೊಳಗೆ ನೋಡ್ರಿ, ಇಕ್ವಿಟೀಸ್ ಇರುತ್ತೆ, ಬಾಂಡ್ ಇರುತ್ತೆ, ಮ್ಯೂಚುವಲ್ ಫಂಡ್ಸ್ ಇರುತ್ತೆ. ಅದೇ ತರನಾಗಿ ಇಲ್ಲಿ ಶೇರ್ ಹೋಲ್ಡರ್ಸ್ಗೆ ಏನಪ್ಪ ಅಂದ್ರೆ, ಯಾವುದೇ ತರನ ಅಂತ ಓನರ್ಶಿಪ್ ಇರಲ್ಲ. ಫಾರ್ ಎಕ್ಸಾಂಪಲ್, ನೀವು ಬೇರೆ ಶೇರ್ ಹೋಲ್ಡರ್ಸ್ ನೋಡಿದ್ರೆ ಅಲ್ಲಿ ಕಂಪ್ನಿಯಲ್ಲಿ ಅವ್ರಿಗೇನಪ್ಪ ಅಂದ್ರೆ, ಇಷ್ಟು ಟೈಪ್ಸ್, ಸರ್ಟನ್ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಇರುತ್ತೆ, ಸರ್ಟನ್ ಪರ್ಸೆಂಟೇಜ್ ಆಫ್ ಏನಪ್ಪ ಅಂದ್ರೆ ಅಧಿಕಾರ ಇರುತ್ತೆ, ಓನರ್ಶಿಪ್ ಇರುತ್ತೆ. ಬಟ್ ಇಲ್ಲಿ ಯಾವುದೇ ತರನ ಅಂತ ಹಕ್ಕು ಅವ್ರಿಗೆ ಇರಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದೊಂಥರ ಏನಪ್ಪ ಅಂದ್ರೆ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಇದ್ದಂಗೆ. ಹಾಗಾದ್ರೆ ಈ PFI ನ ಇನ್ವೆಸ್ಟ್ ಮಾಡಕ್ಕೆ ಏನೆಲ್ಲ ಫ್ಯಾಕ್ಟರ್ಸ್ ಕಾರಣ? ಸೊ ನೋಡ್ರಿ, ಫಸ್ಟ್ ಫ್ಯಾಕ್ಟರ್ ಏನಪ್ಪ ಅಂದ್ರೆ, ಹೈ ಈಲ್ಡಿಂಗ್ ಅಂದ್ರೆ ರಿಟರ್ನ್ಸ್ ಏನಿದೆಯಲ್ಲ, ರಿಟರ್ನ್ಸ್ ತುಂಬಾ ಜಾಸ್ತಿ ಕೊಡುತ್ತಾರೆ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಹೈ ಈಲ್ಡಿಂಗ್ ಅಂತ ಕರಿತೀವಿ.
ಸೊ ನೋಡ್ರಿ, ಈಗ ನೀವು ಬೇರೆ ಯಾವುದೇ ಇನ್ವೆಸ್ಟ್ಮೆಂಟ್ ಅಥವಾ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಏನಪ್ಪ ಅಂದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ. ಬಟ್ ಎಲ್ಲಿ ರಿಸ್ಕ್ ಕಮ್ಮಿ ಇದ್ದು ನಿಮ್ಗೆ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಆಗ್ತಿತ್ತು ಅಥವಾ ಹೀಲ್ಡ್ ಜಾಸ್ತಿ ಮಾಡ್ತಿದ್ರು ಅಂದ್ರೆ ಅಲ್ಲಿ ನೀವ್ ಏನ್ ಮಾಡ್ತೀರ ಅಂದ್ರೆ ಇನ್ವೆಸ್ಟ್ಮೆಂಟ್ ಕೆಪಾಸಿಟಿನ ಜಾಸ್ತಿ ಮಾಡ್ತೀರಾ. ಸೊ ಅದೇ ತರನಾಗಿ ಇಲ್ಲೇನಾಗಿದೆಯಪ್ಪ ಅಂದ್ರೆ ಯಾವುದು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಇಲ್ಲೇನಾಗ್ತಿದೆ ನೋಡ್ರಿ, ಈ ರಿಟರ್ನ್ಸ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಎಕನಾಮಿಕ್ ಗ್ರೋತ್ ಆಗ್ತಾನೆ ಇದೆ. ನಿಮಗೊತ್ತು ಸರ್ವಿಸ್ ಸೆಕ್ಟರ್ ಏನಪ್ಪ ಅಂದ್ರೆ ನಾವು ಯಾವಾಗ ಎಲ್ ಪಿ ಜಿ ಸ್ಕೀಮ್ ಮಾಡಿದ್ವಿ ಅಥವಾ ನಾವು ಯಾವಾಗ ಸರ್ವಿಸ್ ಸೆಕ್ಟರ್ಗೆ ಹೊಂದ್ಕೊಂಡ್ವಲ್ಲ ಅವಾಗಿಂದ ಏನಪ್ಪಾ ಅಂದ್ರೆ ಗ್ರೋವಿಂಗ್ ಇದೆ, ಯಾವುದೇ ತರನಾಗಿ ಡಿಕ್ಲೈನ್ ಆಗೇ ಇಲ್ಲ. ಸೊ ನೋಡ್ರಿ, 2008 ಏನಪ್ಪಾ ಲೇಮನ್ ಬ್ರದರ್ ಕ್ರೈಸಿಸ್ ಐತ್ಲ, ಗ್ಲೋಬಲ್ ಲೇಮನ್ ಕ್ರೈಸಿಸ್, ಅದಾದ್ರೂ ಕೂಡ ಏನಪ್ಪಾ ಅಂದ್ರೆ ಈ ಸರ್ವಿಸ್ ಸೆಕ್ಟರ್ ಎಂದು ಹಿಂದ್ ಬದಿಲ್ಲ ಅಥವಾ ಅದ್ರ ಡಿಕ್ಲೈನ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಫಸ್ಟ್ ನಾವು ಇದನ್ನ ಓಪನ್ ಮಾಡಿದಾಗ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಎಷ್ಟಿತ್ತಪ್ಪ ಅಂದ್ರೆ ಕೇವಲ 3,682 crore ಇತ್ತು. ಯಾವಾಗ ಅಂದ್ರೆ 2002, ಅದು ಎಷ್ಟರವರೆಗೂ ಹೋತಪ್ಪ ಅಂದ್ರೆ 2010 1.79 lakh ಅಂದ್ರೆ 1.79 lakh ವರೆಗೂ ಹೋಯ್ತು. ನೋಡ್ರಿ, ಒಂದ್ ಇಂಡಸ್ಟ್ರಿ ಸ್ಟಾರ್ಟ್ ಆಗಿದ್ದು ಬರೀ 3,682 crore ಇಂದ, ಬಟ್ ಅದು 2010 ಎಷ್ಟು ರೀಚ್ ಆಯ್ತಪ್ಪ ಅಂದ್ರೆ 1.79 lakh ಗೆ ರೀಚ್ ಆಯ್ತು. ಇದ್ರ ಜೊತೆಗೆ ನೋಡ್ರಿ, ಇದ್ರಿಂದ ಏನಾಯ್ತಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಯ್ತು, ಜಾಸ್ತಿ ಆಗ್ತಾ ಹೋಯ್ತು. ನಿಮಗೊತ್ತು 2008 ಏನು ಗ್ಲೋಬಲ್ ಲೇಮನ್ ಕ್ರೈಸಿಸ್ ಇದೆಯಲ್ಲ, ತುಂಬಾ ದೊಡ್ಡ ಫೈನಾನ್ಶಿಯಲ್ ಕ್ರೈಸಿಸ್ ಎಂಟೈರ್ ವರ್ಲ್ಡ್ ಗೆ ಅಂತ ನಾವು ಹೇಳ್ಬೋದು. ಇದಾದ್ಮೇಲೆ ಈಗ ಏನಾಗಿದೆ, ಪಿ ಎಫ್ ಐ ಯಾಕೆ ಹಿಂಪಡಿತಿದ್ದಾರೆ, ಯಾಕೆ ಸೇಲ್ ಮಾಡ್ತಿದ್ದಾರೆ ಅಂದ್ರೆ, ಸೊ ನೋಡ್ರಿ ಪರ್ಟಿಕ್ಯುಲರ್ಲಿ ಅದಕ್ಕೂ ಕೂಡ ಕಾರಣ ಇದೆ. COVID-19 ವರೆಗೂ ಏನಿತ್ತಪ್ಪ ಅಂದ್ರೆ ಎಲ್ಲ ಚೆನ್ನಾಗೈತೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾನೆ ಇತ್ತು. ಬಟ್ COVID-19 ಆದ್ಮೇಲೆ ಏನಾಯ್ತಪ್ಪ ಅಂದ್ರೆ ಎಲ್ಲರ ಕಡೆ ಏನಾಯ್ತು ಅಂದ್ರೆ ಕ್ಯಾಪಿಟಲ್ ಕಮ್ಮಿ ಆಯ್ತು. ಸೊ ಒಂದ್ಸರಿ ಕ್ಯಾಪಿಟಲ್ ಅಂದ್ರೆ ಏನಪ್ಪ ಅಂದ್ರೆ ಅವ್ರ ಹತ್ರ ಇರುವಂತ ದುಡ್ಡು ಅಥವಾ ಅವ್ರ ಹತ್ರ ಇರುವಂತ ಆಸ್ತಿ ಅಂತ ನಾವು ಹೇಳ್ಬೋದು. ಸೊ ಒಂದ್ಸರಿ ದುಡ್ಡು ಕಮ್ಮಿ ಆದ್ಮೇಲೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಹತ್ರ ಇರುವಂತ ಈ ಪಿ ಎಫ್ ಐ ಇನ್ವೆಸ್ಟ್ಮೆಂಟ್ ಏನಿದೆ, ಬಾಂಡ್ಸ್ ಏನಿದೆ, ಶೇರ್ಸ್ ಇದೇನಿದೆ, ಅದನ್ನ ಸೇಲ್ ಮಾಡ್ತಾರೆ. ಅವ್ರಿಗೇನ್ ಸಿಗುತ್ತಪ್ಪ ಅಂದ್ರೆ ಅವಾಗ ದುಡ್ಡು ಸಿಗುತ್ತೆ ಅಂದ್ರೆ ಮನಿ ಸಿಗುತ್ತೆ. ಇದನ್ನ ಅವ್ರ ಏನ್ ಮಾಡ್ತಾರೆ ಅಂದ್ರೆ ರಿಟರ್ನ್ ತಗೊಂಡು ಅವ್ರ ಜೀವನೋಪಾಯ ಏನಿದೆ ಅದನ್ನ ನಡೆಸ್ತಾರೆ. ಸೊ ಇವಾಗ ಏನಾಗಿದೆ ಅಂದ್ರೆ COVID-19 ಇಂದ ಏನಾಗಿದೆಯಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಯಾರ ಹತ್ರನು ಕ್ಯಾಪಿಟಲ್ ಇಲ್ಲ. ಅದೇ ತರನಾಗ ಏನಪ್ಪ ಅಂದ್ರೆ ವರ್ಕ್ ಹಾಲ್ಟ್ ಆಗಿರೋದ್ರಿಂದ ಏನ್ ರಿಟರ್ನ್ಸ್ ಕೊಡ್ಬೇಕಲ್ಲ ಅದನ್ನು ಕೂಡ ಕೊಡಕ್ ಆಗದೆ ಇರೋದ್ರಿಂದ ಅವರೆಲ್ಲ ವಾಪಸ್ ತಗೋತಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದ್ ಕಾರಣ ಏನಪ್ಪಾ ಅಂದ್ರೆ, ಸೊ ನೋಡ್ರಿ ಮೊನ್ನೆ US ಫೆಡರಲ್ ಇವ್ರೇನ್ ಮಾಡಿದಾರೆ ಅಂದ್ರೆ ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ ಅನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಇದರಿಂದ ಯಾರ್ಯಾರೆಲ್ಲ ಇನ್ವೆಸ್ಟ್ ಮಾಡಿದ್ರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಹೈ ರಿಟರ್ನ್ಸ್ ಬೇಕಾಗುತ್ತೆ. ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡಿದ್ರಿಂದ ಹೈ ರಿಟರ್ನ್ಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು ಅಂದ್ರೆ ಅದನ್ನ ವಾಪಸ್ ತಗೊಂಡಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಇದು ಯಾವ ತರ ರುಪಿ ಡೆಪ್ರಿಸಿಯೇಷನ್ ಗೆ ಕಾರಣ ಆಗುತ್ತೆ ಅಂದ್ರೆ, ಸೊ ನೋಡ್ರಿ ನಿಮಗೆ ನಾನು ಹೇಳಿದ್ದೆ ಯಾವ ತರ ಇರುತ್ತಪ್ಪ ಅಂತಂದ್ರೆ ಇಲ್ಲಿ, ಸೊ ನೋಡ್ರಿ ನಾನು ನಿಮಗೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಕರ್ವ್ ಮೂಲಕ ಹೇಳಿದ್ದೆ. ಸೊ ನೋಡ್ರಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ, ಸೊ ಇದು ಡಿಮ್ಯಾಂಡ್ ಇದು ಸಪ್ಲೈ ಅಂತ ತಗೊಂಡ್ರೆ ಯಾವಾಗೆಲ್ಲ ಸಪ್ಲೈ ಜಾಸ್ತಿ ಆಗುತ್ತಲ್ಲ ಅವಾಗೆಲ್ಲ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ಅವಾಗೆಲ್ಲ ಏನಪ್ಪ ಅಂದ್ರೆ ಪ್ರೈಸ್ ಲೆವೆಲ್ ಏನಿರುತ್ತಲ್ಲ ಅದು ಕಮ್ಮಿ ಆಗುತ್ತೆ. ಯಾವಾಗೆಲ್ಲ ಡಿಮ್ಯಾಂಡ್ ಜಾಸ್ತಿ ಆಗುತ್ತಲ್ಲ ಪ್ರೈಸ್ ರೇಟ್ ಜಾಸ್ತಿ ಆಗುತ್ತೆ, ಸಪ್ಲೈ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದೆ. ಸೊ ಇಲ್ಲಿ ನೋಡ್ರಿ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತಿದಾರಲ್ಲ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಆಲ್ಮೋಸ್ಟ್ ನಮ್ಮ ಬಾಂಡ್ಸ್ ಅನ್ನ ಏನ್ ಮಾಡಿರ್ತಾರೆ ಅಂದ್ರೆ ಡೊಮೆಸ್ಟಿಕ್ ಕರೆನ್ಸಿಯಲ್ಲಿ ಇಟ್ಕೊಂಡಿರ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ರುಪೀಸ್ ಅಲ್ಲಿ ಪರ್ಚೇಸ್ ಮಾಡಿರ್ತಾರೆ. ಸೊ ಇವಾಗ ಇವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಬಾಂಡ್ ಅನ್ನ ರೀಸೇಲ್ ಮಾಡಿದಾಗ ಇಲ್ಲೇನಾಗುತ್ತೆ ನೋಡ್ರಿ, ರುಪಿ ಸಪ್ಲೈ ಜಾಸ್ತಿ ಆಗುತ್ತೆ. ಸೊ ರುಪಿ ಸಪ್ಲೈ ಜಾಸ್ತಿ ಆಯ್ತಂದ್ರೆ ಅದ್ರ ಡಿಮ್ಯಾಂಡ್ ಏನಾಗುತ್ತೆ ಅಂದ್ರೆ ಕಮ್ಮಿ ಆಗುತ್ತೆ. ಅದಾದ್ರೆ ಏನಾಗುತ್ತಪ್ಪ ಅಂದ್ರೆ ರುಪಿ ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ. ಅಂದ್ರೆ ಪರ್ಟಿಕ್ಯುಲರ್ಲಿ ನೀವು ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ನೋಡಿದಾಗ ಒಂದು ದೇಶದ ಕರೆನ್ಸಿನ ಯಾವ ತರನಾಗಿ ಮೆಜರ್ ಮಾಡ್ತಾರಪ್ಪ ಅಂದ್ರೆ ಎಷ್ಟು ಅದ್ರ ಡಿಮ್ಯಾಂಡ್ ಅನ್ನ ಯಾವ ತರ ಮೆಜರ್ ಮಾಡ್ತಾರೆ ಅಂದ್ರೆ ಆ ದೇಶದಿಂದ ಎಷ್ಟು ಗೂಡ್ಸ್ ಅಂಡ್ ಸರ್ವಿಸ್ ಬೇಡಿಕೆ ಇದೆ. ಫಸ್ಟ್ ಅಪ್ಲೈ ನೋಡ್ರಿ ಎಷ್ಟು ಆ ದೇಶದಿಂದ ಗೂಡ್ಸ್ ಅಂಡ್ ಸರ್ವಿಸಸ್ ಬೇಡಿಕೆ ಇದೆ. ಜೊತೆಗೆ ಏನಪ್ಪ ಅಂದ್ರೆ ಆ ದೇಶದ ಮನಿ ಸಪ್ಲೈ ಯಾವ ತರ ಇದೆ, ಅಂದ್ರೆ ಬಹಳ ಕಮ್ಮಿ ಮನಿ ಸಪ್ಲೈ ಇದ್ರೆ ಅದ್ರ ವ್ಯಾಲ್ಯೂ ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ. ಹೆಚ್ಚಿಗೆ ಸಪ್ಲೈ ಆದ್ರೆ ಏನಾಗುತ್ತೆ ಅಂದ್ರೆ ಇನ್ಫ್ಲೇಷನ್ ಆಗಿ ಅದು ಕಮ್ಮಿ ಆಗುತ್ತೆ. ಸೊ ಈ US ಅಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗಿದ್ದಕ್ಕೆ ಕೂಡ ಅವ್ರು ಏನ್ ಮಾಡಿದ್ರು ಅಂದ್ರೆ ಅಲ್ಲಿರುವಂತ ಮಾನಿಟರಿ ಪಾಲಿಸಿನ ಟೈಟ್ ಮಾಡಿರೋದ್ರಿಂದ, ಸೊ ಬೇರೆ ಬೇರೆ ಕಂಟ್ರಿಲಿ ಇರುವಂತ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಇದೆಲ್ಲ ಅದನ್ನ ಅವರು ಹಿಂಪಡಿತಿದ್ದಾರೆ. ಇದರಿಂದ ಏನಾಗ್ತಿದ್ಯಪ್ಪ ಅಂದ್ರೆ ನಮ್ಮ ರುಪಿ ಡಿಪ್ರಿಸಿಯೇಷನ್ ಆಗೋದ್ರ ಜೊತೆಗೆ ನಮ್ಮ ದೇಶದಿಂದ ಏನ್ ಇನ್ವೆಸ್ಟ್ಮೆಂಟ್ ಬರ್ಬೇಕಲ್ಲ ಅದಕ್ಕಿಂತ ಜಾಸ್ತಿ ಏನಾಗ್ತಿದೆ ಅಂದ್ರೆ ಔಟ್ ಪೋಸ್ಟ್ ಹೋಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ, ಸೊ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ದ ಸ್ಟೇಟಸ್ ಆಫ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್. ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಏನಿದೆಯಲ್ಲ ಅದ್ರ ಸ್ಟೇಟಸ್ ಏನಿದೆ, ಎಸ್ಪೆಷಲಿ ಎಲ್ಲಪ್ಪ ಅಂದ್ರೆ ಸೌತ್ ಏಷ್ಯಾದಲ್ಲಿ, ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ, ಆಮೇಲೆ ಮಲೇಷ್ಯಾದಲ್ಲಿ, ಆಮೇಲೆ ನೋಡ್ರಿ ಶ್ರೀಲಂಕಾದಲ್ಲಿ, ಮಾಲ್ಡೀವ್ಸ್ ಅಲ್ಲಿ ಏನೇನ್ ಸ್ಟೇಟಸ್ ಇದೆ, ಜೊತೆಗೆ ಏನಪ್ಪ ಅಂದ್ರೆ ಅಫ್ಘಾನಿಸ್ತಾನಲ್ಲಿ ಏನೇನ್ ಸ್ಟೇಟಸ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ನೋಡ್ರಿ ಮೊನ್ನೆ G7 ಸಮಿಟ್ ಆದಾಗ ಏನಾಯ್ತಪ್ಪ ಅಂದ್ರೆ G7+ ಕಂಟ್ರೀಸ್ ಏನ್ ಮಾಡಿದ್ರು ಅಂದ್ರೆ ಒಂದು ಹೊಸ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅನ್ನ ತೆಗೆದ್ರು. ಅದ್ರ ಹೆಸರು ಏನಿಟ್ರಪ್ಪ ಅಂದ್ರೆ
GPII ಅಂತ ಹೆಸರಿಟ್ರು, ಅಂದ್ರೆ ಗ್ಲೋಬಲ್ ಪಾರ್ಟ್ನರ್ಶಿಪ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ ಅಂತ ಹೆಸರಿಟ್ರು. ಇಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದಾರಂದ್ರೆ G7 ಕಂಟ್ರೀಸ್ ಅವರು 600 billion rupees ನ ಇನ್ವೆಸ್ಟ್ ಮಾಡ್ತಿದ್ದಾರೆ. ಸೊ ಏನ್ ಇನ್ವೆಸ್ಟ್ಮೆಂಟ್ ಇದೆಲ್ಲ, ಇದು ಯಾವ್ದ್ರ ಅಪೋಸಿಟ್ ಇದೆಯಪ್ಪ ಅಂದ್ರೆ BRI ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ದ ಅಪೋಸಿಟ್ ಇದೆ ಅಂತ ಅವರು ಹೇಳಿದ್ರು. ಹಾಗಾದ್ರೆ ಇಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂದ್ರೆ ಏನು, ಜೊತೆಗೆ ಯಾವ್ಯಾವ ದೇಶದಲ್ಲಿ ಹೆಂಗ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಆಮೇಲೆ ಯಾವ್ಯಾವ ದೇಶದಲ್ಲಿ ಏನೇನ್ ಸ್ಟೇಟಸ್ ಇದೆ ಅನ್ನೋದನ್ನ ನೋಡೋಣ. ಸೊ ನೋಡ್ರಿ, ಫಸ್ಟ್ ಆಫ್ ಆಲ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಯಾವಾಗ ಫಾರ್ಮ್ ಬಂತಪ್ಪ ಅಂದ್ರೆ, ಚೈನೀಸ್ ಪ್ರೆಸಿಡೆಂಟ್ ಇದಾರಲ್ಲ ಜಿಪಿಂಗ್, ಅವ್ರೇನ್ ಮಾಡಿದ್ರಪ್ಪ ಅಂದ್ರೆ ಕಜಗಿಸ್ತಾನಕ್ಕೆ ವಿಸಿಟ್ ಮಾಡಿದ್ರು. ಕಜಗಿಸ್ತಾನ್ ಮತ್ತೆ ಇಂಡೋನೇಷ್ಯಾಗೆ ವಿಸಿಟ್ ಮಾಡಿದಾಗ ಅವ್ರೇನ್ ಮಾಡಿದ್ರು ಅಂದ್ರೆ ಸಿಲ್ಕ್ ರೋಡ್ ಅಂದ್ರೆ ಓಲ್ಡ್ ಸಿಲ್ಕ್ ರೋಡ್ ಇದೆ ಏನಿದೆಯಲ್ಲ ಅದನ್ನ ರೀ ಕನೆಕ್ಟ್ ಮಾಡೋದಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ವಿಷನ್ ಅನ್ನ ಬೆಳೆಸ್ಕೊಂಡ್ರು. ಅದಕ್ಕೆ ಅವ್ರು ಏನಂತ ಹೆಸರಿಟ್ರಪ್ಪ ಅಂದ್ರೆ ಸೆಂಚುರಿ ಮ್ಯಾರಿಟೈಮ್ ಸಿಲ್ಕ್ ರೋಡ್ ಅಂತ ಹೆಸರಿಟ್ರು. ಅದೇ ಮುಂದೆ ಏನಾಯ್ತಪ್ಪ ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಆಯ್ತು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದೇ ಚೈನೀಸ್ ಲೆಡ್ ಇನಿಷಿಯೇಟಿವ್ ಇದೆಯಲ್ಲ, ಇದೆಷ್ಟು ಆಫರ್ ಮಾಡುತ್ತಪ್ಪ ಅಂದ್ರೆ $1 trillion ವರೆಗೂ ಏನಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದೆ. ಸೊ ನೋಡ್ರಿ, ಈ ಇನಿಷಿಯೇಟಿವ್ ಅನ್ನ ತೆಗ್ದಾಗ ಆಲ್ಮೋಸ್ಟ್ ಏನಪ್ಪ ಅಂದ್ರೆ more than 60 countries ಇಂದ ಏನಪ್ಪ ಅಂದ್ರೆ ಜನ ಇದಕ್ಕೆ ಜಾಯ್ನ್ ಆಗಿದ್ರು. ಜೊತೆಗೆ ಏನೇನ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಎಲ್ಲೆಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ನ ಇವರು ಡೆವಲಪ್ ಮಾಡ್ತಿದ್ದಾರೆ ಅಂದ್ರೆ, ಸೊ ನೋಡ್ರಿ, ಏಷ್ಯಾ ಖಂಡದಲ್ಲಿ, ಆಫ್ರಿಕಾ ಖಂಡದಲ್ಲಿ ಮತ್ತೆ ಯುರೋಪಲ್ಲಿ ಏನಪ್ಪ ಅಂದ್ರೆ ಮತ್ತೆ ಲ್ಯಾಟಿನ್ ಅಮೆರಿಕಾದಲ್ಲಿ ಏನಂದ್ರೆ ಇವರು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅನ್ನ ತಗೋತಿದ್ದಾರೆ. ಜೊತೆಗೆ ನೋಡ್ರಿ, ಇದಕ್ಕೆ ಫೈನಾನ್ಸ್ ಅನ್ನ ಯಾರು ಮಾಡ್ತಾರೆ ಅಂದ್ರೆ ಚೈನಾನೇ ಫೈನಾನ್ಸ್ ಮಾಡುತ್ತೆ. ಜೊತೆಗೆ ಅವ್ರೇನ್ ಮಾಡ್ತಾರಂದ್ರೆ ನಿಮ್ಗೆ ಸಹಾಯವನ್ನು ಮಾಡ್ತಾರೆ. ಅದಕ್ಕೆ ವೆಸ್ಟ್ ಏನ್ ಅಕ್ಯೂಸ್ ಮಾಡಿದೆ ಅಂದ್ರೆ ಚೈನಾ ಏನ್ ಮಾಡ್ತಿದೆಯಪ್ಪ ಅಂದ್ರೆ ಡೆಪ್ಟ್ ಟ್ರಾಪ್ ಮಾಡ್ತಿದೆ. ಯಾವ ತರನಾಗಿ ಡೆಪ್ಟ್ ಟ್ರಾಪ್ ಮಾಡ್ತಿದೆ ಅಂದ್ರೆ ನೋಡ್ರಿ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಚೈನಾ ಕೆಲವೊಂದಿಷ್ಟು ಲೋನ್ಸ್ ನ ಕೊಡುತ್ತೆ, ಲೋನ್ಸ್ ಕೊಟ್ಟಾದ್ಮೇಲೆ ಕೆಲವೊಂದಿಷ್ಟು ಹಣ ಆದ್ಮೇಲೆ ಅವ್ರಿಗೇನಂದ್ರೆ ರೀಪೇ ಹೇಳುತ್ತೆ. ಸೊ ಅವ್ರು ಯಾವಾಗ ರೀಪೇ ಅನ್ನ ಕೊಡಲ್ಲ ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಕಡೆ ಇರುವಂತ ಪ್ರಾಪರ್ಟಿನ ಏನ್ ಮಾಡ್ತಾರೆ ಅಂದ್ರೆ ಲೀಸಿಗೆ ಇಸ್ಕೋತಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ದೇಶಗಳು ಚೈನಾದ ಡೆಪ್ಟ್ ಟ್ರ್ಯಾಪ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಆದ್ರೂ ಕೂಡ ಏನಪ್ಪ ಅಂದ್ರೆ ಈ ಮಿಡಲ್ ಇನ್ಕಮ್ ಕಂಟ್ರೀಸ್ ಏನಿದಾವಲ್ಲ ಅವರು ಮೋರ್ ಡಿಪೆಂಡೆಂಟ್ ಯಾವ್ದ್ರ ಮೇಲೆ ಇದಾರೆ ಅಂದ್ರೆ ಚೈನೀಸ್ ಮೇಲೆ ಇದಾರೆ. ಯಾಕಂದ್ರೆ ಅವ್ರಿಗೆ ಬೇರೆ ಯಾವ್ದು ಇನ್ಸ್ಟಿಟ್ಯೂಷನ್ ಸಪೋರ್ಟ್ ಮಾಡದೇ ಇರೋದ್ರಿಂದ ಅವ್ರಿಗೆ ಈಸಿಲಿ ಲೋನ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಚೈನಾದಿಂದ ಸಿಗುತ್ತೆ. ಹಾಗಾಗಿ ಮಿಡಲ್ ಇನ್ಕಮ್ ಕಂಟ್ರೀಸ್ ಏನ್ ಮಾಡುತ್ತೆ ಅಂದ್ರೆ ಅವಾಗವಾಗ ಚೈನಾನ ಅಪ್ರೋಚ್ ಮಾಡುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇವಾಗ BRI ಇದೆಯಲ್ಲ ಅದೇನಾಗ್ತಿದೆ ಅಂದ್ರೆ ಸ್ಲೋ ಡೌನ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇನ್ವೆಸ್ಟ್ಮೆಂಟ್ ನೋಡಿದಾಗ ಎಷ್ಟಿತ್ತಪ್ಪ ಅಂದ್ರೆ ಪೀಕ್ ಅಲ್ಲಿ ಇದು ಪ್ರತಿ ವರ್ಷಕ್ಕೆ 125 billion ಅನ್ನ ಇನ್ವೆಸ್ಟ್ ಮಾಡಿತ್ತು ಯಾವಾಗ ಅಂದ್ರೆ 2015 ಈಗ ಅದು ಎಷ್ಟು ಕಮ್ಮಿ ಆಗಿದ್ರಿಂದ 50 to 55 billion ಗೆ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಒಂದೊಂದೇ ದೇಶದ ಅನಾಲಿಸಿಸ್ ಮಾಡ್ತಾ ಹೋಗ್ತಾರೆ. ಸೊ ನೋಡ್ರಿ, ಪಾಕಿಸ್ತಾನದ ನೋಡೋದಾದ್ರೆ ಸೊ 2015 ಜಿ ಪಿಂಗ್ ಏನ್ ವಿಸಿಟ್ ಮಾಡಿದ್ರಲ್ಲ ಆಗಿನ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಅಂತ ನವಾಬ್ ಷರೀಫ್ ಅವ್ರು ಏನಪ್ಪ ಅಂದ್ರೆ ಒಂದು ಪ್ರಾಜೆಕ್ಟ್ ಅನ್ನ ಸೈನ್ ಮಾಡಿದ್ರು. ಅದ್ರ ಹೆಸರು ಏನಿಟ್ರಪ್ಪ ಅಂದ್ರೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಂತ ಇಟ್ರು. ಓವರ್ ದಿ ಟೈಮ್ ಅಂದ್ರೆ ದಿನಗಳು ಕಳೆದಂಗೆ ಚೈನಾದವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಪಾಕಿಸ್ತಾನದಲ್ಲಿ 62 billion rupees ನ ಇನ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ಇದಕ್ಕೆಲ್ಲ ಲೋನ್ ಯಾರು ಕೊಡ್ತಾರೆ ಅಂದ್ರೆ ಚೈನಾ ಓನ್ಡ್ ಅಂದ್ರೆ ಚೈನೀಸ್ ಬ್ಯಾಂಕ್ಸ್ ಮತ್ತೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದಕ್ಕೆ ಲೋನ್ ಅನ್ನ ಕೊಡ್ತಾರೆ. ಈಗ ಆಲ್ರೆಡಿ ಏನಪ್ಪ ಅಂದ್ರೆ 46 billion ಪ್ಲೆಡ್ಜ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಇದೇನ್ ಸಿಪೆಕ್ ಇದೆಯಲ್ಲ ಇದ್ರೊಳಗೆ ಏನೇನ್ ಪ್ರಾಜೆಕ್ಟ್ಸ್ ಇದೆಯಪ್ಪ ಅಂದ್ರೆ ಎನರ್ಜಿ ಟ್ರಾನ್ಸ್ಪೋರ್ಟ್ ಮತ್ತೆ ಕಮ್ಯುನಿಕೇಶನ್ ಸಿಸ್ಟಮ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಸಿಪೆಕ್ ಅಲ್ಲಿ ಏನಪ್ಪ ಅಂದ್ರೆ 700 million ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ನ ಮಾಡೋಣ ಅಂತ ಹೇಳಿದ್ರು. ಅದು ಕೂಡ ಎಲ್ಲಪ್ಪ ಅಂದ್ರೆ ಗೋದಾರ್ ಪೋರ್ಟ್ ಅಲ್ಲಿ. ಸೊ ನಿಮ್ಗೆ ಗೋದಾರ್ ಅಂತ ಒಂದು ಪೋರ್ಟ್ ಇದೆಯಲ್ಲ ಅಲ್ಲಿ ಏನಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋಣ ಅಂತ ಹೇಳಿದ್ರು. ಸೊ ನೋಡ್ರಿ, ನೀವೇನ್ ಮಾಡ್ರಿ ಅಂದ್ರೆ ಇವತ್ತು ಈ ವಿಡಿಯೋ ಆದ್ಮೇಲೆ ಗೂಗಲ್ ಮ್ಯಾಪ್ಸ್ ತೆಗೆದು ಗೋದಾರ್ ಪೋರ್ಟ್ ಎಲ್ಲಿದೆ ಅಂತ ನೋಡ್ರಿ. ಯಾಕಂದ್ರೆ UPSC ಎಕ್ಸಾಮಿನೇಷನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪರ್ಟಿಕ್ಯುಲರ್ಲಿ ಒಂದು ಪೋರ್ಟ್ ಅನ್ನ ತಗೊಂಡು ಅಥವಾ ಒಂದು ಲೊಕೇಶನ್ ತಗೊಂಡು ನಿಮ್ಗೆ ಕ್ವಶನ್ಸ್ ಅನ್ನ ಮಾಡೋದ್ರಿಂದ ಈ ಗೋದಾರ್ ಪೋರ್ಟ್ ಎಲ್ಲಿದೆ ಅನ್ನೋದನ್ನ ನೋಡ್ರಿ. ಇದ್ರ ಜೊತೆಗೆ ನೋಡ್ರಿ, ಗೋದಾರ್ ಪೋರ್ಟ್ ಯಾಕೆ ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ಅದು ಕೂಡ ಏನಪ್ಪ ಅಂದ್ರೆ ಅಲ್ಲಿ ಸ್ಟ್ರಾಟೆಜಿಕ್ ಇಂಪಾರ್ಟೆನ್ಸ್ ಇದೆ. ಏನೇನ್ ಇಂಪಾರ್ಟೆನ್ಸ್ ಇದೆ ಅಂದ್ರೆ, ಇದ್ ನೋಡ್ರಿ, ಇರಾನ್ ಇಂದ ಏನಪ್ಪ ಅಂದ್ರೆ ಕೇವಲ 1 hour ಡ್ರೈವ್ ಅಷ್ಟೇ. ಅಂದ್ರೆ ನೀವು ಇರಾನ್ ಇಂದ ಬರ್ತೀನಿ ಅಂದ್ರೆ ಒಂದು 1 hour ಜರ್ನಿ ಆಗುತ್ತೆ. ಅದೇ ತರನ ನೀವೇನಾದ್ರೂ ನೆಕ್ಸ್ಟ್ ಒಮನ್ ಇಂದ ಬರ್ತೀನಿ ಅಂದ್ರೆ ನಿಮ್ಗೇನಪ್ಪ ಅಂದ್ರೆ ಕೇವಲ 320 kilometers ಆಗುತ್ತೆ. ಅಂದ್ರೆ 4 hours ಟ್ರಾವೆಲ್ ಮಾಡಿದ್ರೆ ನಿಮ್ಗೇನಂದ್ರೆ 320 kilometers ಆಗುತ್ತೆ. ಹಾಗಾಗಿ ನೀವೇನಂದ್ರೆ ಈಸಿಲಿ ಬರಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ಗೋದಾರ್ ಒಂದು ಸ್ಟ್ರಾಟೆಜಿಕ್ ಪೋರ್ಟ್ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ನೋಡ್ರಿ, ಗೋದಾರ್ ಪೋರ್ಟ್ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಅಲ್ಲಿರುವಂತ ಜನ ಏನ್ ತಿಳ್ಕೊಂಡಿದ್ರು ಅಂದ್ರೆ, ಸೊ ಇವರೊಂದು $30 billion ಅನ್ನ ಇಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಮಿಲಿಯನ್ಸ್ ಆಫ್ ಜಾಬ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ಒಂದ್ಸರಿ ಜಾಬ್ ಕ್ರಿಯೇಟ್ ಆದ್ಮೇಲೆ ಅದ್ರ ರಿಲೇಟೆಡ್ ಆಕ್ಟಿವಿಟೀಸ್ ಎಲ್ಲ ಕ್ರಿಯೇಟ್ ಆಗಿ ಓವರ್ ಆಲ್ ಗೋದಾರ್ ಏನಿದೆಯಲ್ಲ ಅದು ಡೆವಲಪ್ ಆಗುತ್ತೆ ಅಂತ ಅವರು ಹೇಳಿದ್ರು. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಆ ತರ ಆಗ್ತಿಲ್ಲ. ಯಾಕಂದ್ರೆ ಯಾಕೆ ಆಗ್ತಿಲ್ಲ ಅಂದ್ರೆ ಗೋದಾರ್ ಪೋರ್ಟ್ ಮೇಲೆ ನೋಡ್ರಿ
ಅಲ್ಲೇನ್ ಸೆಕ್ಯೂರಿಟಿ ಇದೆಯಲ್ಲ ಆ ಸೆಕ್ಯೂರಿಟಿನ ಮೇಂಟೈನ್ ಮಾಡೋದಕ್ಕೋಸ್ಕರ ಹೆವಿ ಡಿಪ್ಲಾಯ್ಮೆಂಟ್ ಅಂದ್ರೆ ಗೋದಾರ್ ಪೋರ್ಟ್ ಸುತ್ತಲು ಏನಿವ್ರು ಪಾಕಿಸ್ತಾನದ ಸೆಕ್ಯೂರಿಟಿ ಹಾಕಿದ್ರಲ್ಲ ಆ ಸೆಕ್ಯೂರಿಟಿನ ಅಥವಾ ಆ ಪ್ರೊಜೆಕ್ಟ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಹೆವಿ ಸೆಕ್ಯೂರಿಟಿ ಬೇಕು. ಆ ಹೆವಿ ಸೆಕ್ಯೂರಿಟಿಗೆ ಪೇಮೆಂಟ್ ಮಾಡ್ತಿದ್ರೆ ಅಲ್ಲಿಂದ ಪಾಕಿಸ್ತಾನಕ್ಕೆ ಲಾಸ್ ಆಗ್ತಿದೆ. ಜೊತೆಗೆ ನೋಡ್ರಿ ಅಲ್ಲಿ ಬಲೂಚಿಸ್ತಾನಗಳ ಹೋರಾಟ ಅಂದ್ರೆ ಬಲೂಚಿಗಳ ಹೋರಾಟ ಜಾಸ್ತಿ ಆಗಿರೋದ್ರಿಂದ ಅವರು ಕೂಡ ಅವಾಗ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಡಿಸ್ಟ್ರಪ್ಷನ್ ಮಾಡ್ತಾರೆ. ಇದರಿಂದ ಏನಾಗುತ್ತಂದ್ರೆ ಏನ್ ಡೆವಲಪ್ಮೆಂಟ್ ಪ್ರೊಜೆಕ್ಟ್ ಆಗ್ತಿದ್ಯಲ್ಲ ಅದನ್ನ ಕೈಗೆತ್ಕೊಳಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಜನರಿಗೆ ತುಂಬಾ ತೊಂದರೆ ಆಗಿದೆ, ಯಾಕಂದ್ರೆ ಇಲ್ಲೇನು ಗೋದಾರ್ ಪೋರ್ಟ್ ಡೆವಲಪ್ಮೆಂಟ್ ಇದೆಯಲ್ಲ ಅದರೊಳಗೆ ಆಲ್ಮೋಸ್ಟ್ 90% ವರ್ಕರ್ಸ್ ಮತ್ತೆ ಇಂಜಿನಿಯರ್ಸ್ ಎಲ್ಲಿಂದ ಬರ್ತಾರೆ ಅಂದ್ರೆ ಚೈನಾದಿಂದ ಬರೋದ್ರಿಂದ ಜನರಿಗೆ ಅಲ್ಲಿ ಯಾವುದೇ ತರ ಅಂತ ಹೋಪ್ ಉಳಿದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಗೋದಾರ್ ಪೋರ್ಟ್ ಇನಿಷಿಯೇಟಿವ್ ಏನಿತ್ತಲ್ಲ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಿದೆ. ಬಟ್ ಏನಪ್ಪ ಅಂದ್ರೆ ಇಲ್ಲಿ ಪಾಕಿಸ್ತಾನದವ್ರಿಗೆ ಯಾವುದೇ ತರ ಅಂತ ಸಪೋರ್ಟ್ ಸಿಕ್ತಿಲ್ಲ, ಬಟ್ ಬೇರೆದವ್ರು ಬಂದು ಅಲ್ಲಿ ಡೆವಲಪ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಏನಪ್ಪ ಅಂದ್ರೆ ಬಲೂಚಿ ಸ್ವತಂತ್ರ ಹೋರಾಟಗಾರರ ಥ್ರೆಟ್ ಇರೋದ್ರಿಂದ ಈ ಪ್ರೊಜೆಕ್ಟ್ ಏನ್ ಅವ್ರ ಲೆವೆಲ್ ಅನ್ಕೊಂಡಿದ್ರಲ್ಲ ಆ ಲೆವೆಲ್ಗೆ ಹೋಗಿಲ್ಲ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಸೊ ಗೋದಾರ್ ಪೋರ್ಟ್ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಕೆಲವೊಂದು ಅದರ್ ಮೇಜರ್ ಪ್ರೊಜೆಕ್ಟ್ಸ್ ಅವರು ಕೈ ಎತ್ಕೊಂಡಿದ್ರು ಆ ಪಾಕಿಸ್ತಾನದಲ್ಲಿ. ಯಾವ್ದಂದ್ರೆ ಆರೆಂಜ್ ಲೈನ್ ಮೆಟ್ರೋ, ಕೋಲ್ ಪವರ್, ಈ ತರದ ಕೆಲವೊಂದಿಷ್ಟು ಪ್ರೊಜೆಕ್ಟ್ಸ್ ನ ಎತ್ಕೊಂಡಿದ್ರು. ಈ ಕೋಲ್ ಪವರ್ ಪ್ಲಾಂಟ್ ಇದೆ ನೋಡ್ರಿ, ಇದರಿಂದ ಏನೀಗ ಎನರ್ಜಿ ಜನರೇಟ್ ಆಗ್ತಿದ್ದಿಲ್ಲ, ಎಂಟೈರ್ ಪಾಕಿಸ್ತಾನಕ್ಕೆ ಈಗ ಸಪ್ಲೈ ಆಗ್ತಿದೆ. ಸೊ ಇದರಿಂದ ಏನಪ್ಪ ಅಂದ್ರೆ ಮೊನ್ನೆ ಎನರ್ಜಿ ಕ್ರೈಸಿಸ್ ಆದಾಗ ಅವ್ರು ಹೆಂಗೋ ಮ್ಯಾನೇಜ್ ಮಾಡಿದ್ರು, ಬಟ್ ಈಗ ಏನ್ ಚೈನೀಸ್ ಕಂಪನೀಸ್ ಇದೆಯಲ್ಲ ಅವ್ರೇನ್ ಮಾಡ್ತಿದಾರೆ ಅಂದ್ರೆ ಈ ಪವರ್ ಆಪರೇಟ್ ಇಂದ ಏನ್ ಅಮೌಂಟ್ ಬರುತ್ತಲ್ಲ ಅದನ್ನ ನಮಗೆ ರಿಟರ್ನ್ ಮಾಡ್ರಿ, ನಾವೇನ್ ಇನ್ವೆಸ್ಟ್ಮೆಂಟ್ ಮಾಡಿದ್ವಲ್ಲ ಅದನ್ನ ರಿಟರ್ನ್ ಮಾಡ್ರಿ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇದಾದ್ಮೇಲೆ ನಾವು ನೆಕ್ಸ್ಟ್ ಯಾವ ದೇಶನ ನೋಡ್ತಿದ್ವಿ ಅಂದ್ರೆ ಶ್ರೀಲಂಕಾದ ನೋಡ್ತಿದ್ವಿ. ಶ್ರೀಲಂಕಾ ನೋಡ್ರಿ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂದ್ರೆ 2013 ಸ್ಟಾರ್ಟ್ ಮಾಡಿದ್ರು. ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಶ್ರೀಲಂಕಾ ಯಾವ ತರ ಕಾಂಪಿಟೇಷನ್ ಬಿತ್ತು ಅಂದ್ರೆ ಇಂಡಿಯಾ ಮತ್ತೆ ಚೈನಾದಿಂದ ಕಾಂಪಿಟೇಷನ್ ಬಿದ್ದು ಏನ್ ಮಾಡಿದ್ರು ಅಂದ್ರೆ ಫಸ್ಟ್ ಕೊಲಂಬೋ ಪೋರ್ಟ್ ಇತ್ತಲ್ಲ ಅದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಕೊಲಂಬೋ ಡೆವಲಪ್ಮೆಂಟ್ ಪೋರ್ಟ್ ಅನ್ನ ಇಂಡಿಯಾ ಮತ್ತೆ ಚೈನಾ ಇಂಡಿಯಾ ಮತ್ತೆ ಜಪಾನಿಗೆ ಕೊಟ್ಟಿದ್ರು. ಬಟ್ ಅದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಇಂಡಿಯಾ ಮತ್ತೆ ಜಪಾನಿಗೆ ಕ್ಯಾನ್ಸಲ್ ಮಾಡಿ ಕೊಲಂಬೋ ಪೋರ್ಟ್ ನ ಮತ್ತೆ ಯಾರಿಗೆ ಕೊಟ್ರು ಅಂದ್ರೆ ಚೈನಾದವ್ರಿಗೆ ಕೊಟ್ರು. ಅದಾದ್ಮೇಲೆ ಈಗ ರಿಟರ್ನ್ ಏನ್ ಮಾಡ್ತಿದಾರೆ ಅಂದ್ರೆ ಅದ್ರ ಈಸ್ಟ್ ಕಾರಿಡಾರ್ ಅನ್ನ ಡೆವಲಪ್ ಮಾಡೋದಕ್ಕೆ ವೆಸ್ಟರ್ನ್ ಸೈಡ್ ಆಫ್ ಟರ್ಮಿನಲ್ ಅನ್ನ ಡೆವಲಪ್ ಮಾಡೋದಕ್ಕೆ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಇಂಡಿಯಾದ ಅದಾನಿ ಗ್ರೂಪಿಗೆ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ ಫಸ್ಟ್ ಏನ್ ಶ್ರೀಲಂಕಾದವ್ರು ಇದ್ರಲ್ಲ ಅವ್ರೇನಂದ್ರೆ ಆಲ್ವೇಸ್ ಟುವರ್ಡ್ಸ್ ಯಾರ ಜೊತೆಗೆ ಇದ್ರಪ್ಪ ಅಂದ್ರೆ ಚೈನೀಸ್ ಇದ್ರು ಮತ್ತೆ ಇಂಡಿಯಾಗ ಅಷ್ಟು ಸಪೋರ್ಟ್ ಮಾಡ್ತಿದ್ದಿಲ್ಲ, ಯಾಕಂದ್ರೆ ಹಿಂದಿನ ಗವರ್ಮೆಂಟ್ ಏನಿತ್ತಲ್ಲ ಅವ್ರೇನಪ್ಪ ಅಂದ್ರೆ ಪ್ರೊ ಚೈನೀಸ್ ಇದ್ರು. ಬಟ್ ಈಗಿನ ಗವರ್ಮೆಂಟ್ ಏನ್ ಮಾಡ್ತಿದ್ದೆ ಅಂದ್ರೆ ಇಂಡಿಯಾ ಇನಿಷಿಯೇಟಿವ್ ನ ಮತ್ತೆ ಇಂಡಿಯಾದವ್ರು ಏನು ಹೆಲ್ಪ್ ಮಾಡ್ತಿದಾರಲ್ಲ ಅದನ್ನ ನೋಡ್ಕೊಂಡ್ಬಿಟ್ಟು ಪ್ರೊ ಇಂಡಿಯನ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ ಈ ಹಂಬನ್ ಟೋಟಾ ಪೋರ್ಟ್ ಡೆವಲಪ್ಮೆಂಟ್ ಪ್ರೊಜೆಕ್ಟ್ ಅನ್ನ ಅವರಿಗೆ 99 ಲೀಸ್ ಕೊಟ್ಟಿದ್ದಾರೆ. ಈ ಹಂಬನ್ ಟೋಟಾ ಪೋರ್ಟ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಈಸ್ಟ್ ವೆಸ್ಟ್ ಕನೆಕ್ಟ್ ಮಾಡುವಂತ ದೊಡ್ಡ ಪೋರ್ಟ್ ಆಗಿದೆ ನೋಡ್ರಿ. ಯಾಕಂದ್ರೆ ಯಾವಾಗ್ಲೂ ಕೊಲಂಬೋ ಪೋರ್ಟ್ ಅಲ್ಲಿ ಬಿಸಿ ಇರೋದ್ರಿಂದ ಅಲ್ಲಿಂದ ಡೈವರ್ಟ್ ಮಾಡಿ ಎಲ್ಲಿ ಕಳಿಸ್ತಾರಪ್ಪ ಅಂದ್ರೆ ಹಂಬನ್ ಟೋಟಾ ಪೋರ್ಟಿಗೆ ಕಳಿಸ್ತಾರೆ. ಸೊ ಇಲ್ಲಿ ಏನಪ್ಪ ಅಂದ್ರೆ ಚೈನಾದವರು ಇದನ್ನ ಏನವ್ರು ದುಡ್ಡು ಕೊಟ್ಟಿದ್ರಲ್ಲ ಅದನ್ನ ರೀಪೇ ಮಾಡಬೇಕಾಗದಕ್ಕೆ 99 ಲೀಸ್ ಅನ್ನ ತಗೊಂಡಿದ್ದಾರೆ. ಹಾಗಾಗಿ ಈಗ ಕೂಡ ಏನಪ್ಪ ಅಂದ್ರೆ ಶ್ರೀಲಂಕಾದಲ್ಲಿ ಬೆಲ್ಟ್ ಅಂಡ್ ರೋಡ್ ಪ್ರೊಜೆಕ್ಟ್ಸ್ ಅಷ್ಟು ಡೆವಲಪ್ಮೆಂಟ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಫ್ಘಾನಿಸ್ತಾನದಲ್ಲಿ ನೋಡೋದಾದ್ರೆ ಅಫ್ಘಾನಿಸ್ತಾನದಲ್ಲಿ ಚೈನಾದವರು ಇನ್ನುವರೆಗೂ ಯಾವುದೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿಲ್ಲ. ಬಟ್ ಅವರಿಗೆ ಪ್ರಾಮಿಸ್ ಮಾಡಿದ್ರು ಏನಂದ್ರೆ ನಾವು ನಿಮ್ಗೊಂದು $100 million ಅನ್ನ ಇನ್ವೆಸ್ಟ್ ಮಾಡ್ತೀವಿ ಅಂತ. ಬಟ್ ಈಗ ತಾಲಿಬಾನ್ ಗವರ್ಮೆಂಟ್ ಬಂದಿರೋದ್ರಿಂದ ಯಾವುದೇ ತರ ಅಂತ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಮಾಲ್ಡೀವ್ಸ್ ನ ನೋಡೋದಾದ್ರೆ ಸೊ ನೋಡ್ರಿ ಮಾಲ್ಡೀವ್ಸ್ ಅಲ್ಲಿ ಹಿಂದ್ಗಡೆ ಇದ್ದಂತ ಸರ್ಕಾರ ಏನಿತ್ತಪ್ಪ ಅಂದ್ರೆ ಅದು ಪ್ರೊ ಚೈನೀಸ್ ಆಗಿತ್ತು. ಅವ್ರ ಜೊತೆ ಏನಪ್ಪ ಅಂದ್ರೆ ಜಾಸ್ತಿ ಸಂಪರ್ಕವನ್ನ ಬಳಸ್ತಿದ್ರು. ಸೊ ನೋಡ್ರಿ ಅವರು ಫ್ರೆಂಡ್ಶಿಪ್ ಬ್ರಿಡ್ಜ್ ಅಂತೇಳಿ ಚೈನಾ ಮಾಲ್ಡೀವ್ಸ್ ಫ್ರೆಂಡ್ಶಿಪ್ ಬ್ರಿಡ್ಜ್ ಅಂತ ಕಟ್ತಾರೆ. ಅದಕ್ಕೆ ಎಷ್ಟು ಕ್ರೆಡಿಟ್ ಅನ್ನ ಕೊಡ್ತಾರಪ್ಪ ಅಂದ್ರೆ $200 million ಕ್ರೆಡಿಟ್ ಅನ್ನ ಕೊಡ್ತಾರೆ. ಅದೇ ತರನಾಗಿ ಈ ಹಿಂದ್ಗಡೆ ಇದ್ದಂತ ಪ್ರೆಸಿಡೆಂಟ್ ಯಾವ್ದಪ್ಪ ಅಂದ್ರೆ ಅಬ್ದುಲ್ ಎಮೆನ್, ಅವ್ರೇನಾಗಿದ್ರು ಅಂದ್ರೆ ಪ್ರೊ ಚೈನಾ ಆಗಿದ್ರು. ಬಟ್ ಈಗೇನಪ್ಪ ಅಂದ್ರೆ ಪ್ರೊ ಇಂಡಿಯನ್ ಇರುವಂತ ಪ್ರೆಸಿಡೆಂಟ್ ಇದಾರೆ. ಈಗ ಏನ್ ಮಾಡ್ತಿದಾರೆ ಅಂದ್ರೆ ಇಂಡಿಯಾ ಕಡೆಗೆ ಜಾಸ್ತಿ ಫೋಕಸ್ ಮಾಡ್ತಿದ್ರೆ. ಅವ್ರಿಗೆ ಫಸ್ಟ್ ಏನಪ್ಪ ಅಂದ್ರೆ ಮಾಲ್ಡೀವ್ಸ್ ಪಾಲಿಸಿ ಇಂಡಿಯಾ ಫಸ್ಟ್ ಪಾಲಿಸಿ ಆಗಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಬಾಂಗ್ಲಾದೇಶದಲ್ಲಿ ನೋಡ್ರಿ ನಾನ್ ನಿಮ್ಗೇನ್ ಹೇಳ್ಬೋದು ಅಂದ್ರೆ ಈ ಪ್ರೊಜೆಕ್ಟ್ ಇಂದ ಜಾಸ್ತಿ ಲಾಭ ಪಡೆದವ್ರು ಯಾರಪ್ಪ ಅಂದ್ರೆ ಬಾಂಗ್ಲಾದೇಶ. ಯಾಕಂದ್ರೆ ಅವ್ರಿಗೆ ಇಂಡಿಯಾದಿಂದನೂ ಅಷ್ಟೇ ಸಪೋರ್ಟ್ ಸಿಕ್ಕಿದೆ, ಚೈನಾದಿಂದನೂ ಕೂಡ ಏನಪ್ಪ ಅಂದ್ರೆ ಅಷ್ಟೇ ಸಪೋರ್ಟ್ ಸಿಕ್ಕಿದೆ. ಬಾಂಗ್ಲಾದೇಶ್ BRI ಯಾವಾಗ ಜಾಯ್ನ್ ಆಯ್ತು ಅಂದ್ರೆ 2016 ಜಾಯ್ನ್ ಆಗುತ್ತೆ. ಸೊ ಆಲ್ರೆಡಿ ಇದರಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದಾರೆ ಅಂದ್ರೆ ಚೈನಾದವರು $40 billion ಅನ್ನ ಇನ್ವೆಸ್ಟ್ ಮಾಡಿದ್ದಾರೆ. ಸ್ಪೆಷಲಿ ಆಫ್ಟರ್ ಪಾಕಿಸ್ತಾನ ಬಿಟ್ರೆ ಸೌತ್ ಏಷ್ಯಾದಲ್ಲಿ ಅಂದ್ರೆ ದಕ್ಷಿಣ ಏಷ್ಯಾದಲ್ಲಿ ಹೆಚ್ಚು ಹೂಡಿಕೆ ಮಾಡಿದ್ದಲ್ಲಪ್ಪ ಅಂದ್ರೆ ಬಾಂಗ್ಲಾದೇಶದಲ್ಲಿ. ಇದ್ರ ಜೊತೆ ಜೊತೆಗೆ ಇಂಡಿಯಾದವರು ಏನಪ್ಪ ಅಂದ್ರೆ $5 billion ಕ್ರೆಡಿಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಏನಂದ್ರೆ ಈ ಬಾಂಗ್ಲಾದೇಶ ದೇಶ ಏನಪ್ಪ ಅಂದ್ರೆ ಚೈನಾ ಕಡೆಯಿಂದ ಸಹಾಯ ತಗೊಂಡಿದೆ.
ಜೊತೆಗೆ ಇಂಡಿಯಾ ಕಡೆಯಿಂದನು ಸಹಾಯ ತಗೊಂಡಿದೆ. ಹಾಗಾದ್ರೆ ಬಾಂಗ್ಲಾದೇಶ ಮತ್ತೆ ಚೈನಾ ಮಧ್ಯೆ ಯಾವ್ಯಾವ ಪ್ರಾಜೆಕ್ಟ್ ಇದೆ ನೋಡ್ರಿ. ಸೊ ಇಲ್ಲಿ ಇರುವಂತ ಫಸ್ಟ್ ಪ್ರಾಜೆಕ್ಟ್ ಏನಪ್ಪ ಅಂದ್ರೆ ಚೈನಾ ಬಾಂಗ್ಲಾದೇಶ್ ಫ್ರೆಂಡ್ಶಿಪ್ ಬ್ರಿಡ್ಜ್. ಅದಾದ್ಮೇಲೆ ಏನಪ್ಪ ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಜೋನ್ಸ್ ಮಾಡಿದ್ದಾರೆ. ಇದಾದ್ಮೇಲೆ 689.35 ಮಿಲಿಯನ್ ಡಾಲರ್ ಏನಪ್ಪ ಅಂದ್ರೆ ಕರ್ನಾಪಲ್ಲಿ ರಿವರ್ ಟರ್ನಲ್ ಮಾಡ್ತಿದ್ದಾರೆ. ಅದಾದ್ಮೇಲೆ ಚಿತ್ಗಾಂಗ್ ಕೋಟ್ ಏನಿದೆಯಲ್ಲ ಅದನ್ನ ಅಪ್ಗ್ರೇಡೇಷನ್ ಅನ್ನ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ರೈಲ್ ಲೈನ್ ಎಳಿತಿದ್ದಾರೆ ಎಲ್ಲಪ್ಪ ಅಂದ್ರೆ ಫೋರ್ಟ್ ಮತ್ತೆ ಚೈನಾದ ಯುಹಾನ್ ಪ್ರೊವಿನ್ಸಸ್ ಒಳಗೆ. ಸೊ ಇಷ್ಟೇನಪ್ಪ ಅಂದ್ರೆ ಚೈನಾದವರು ಬಾಂಗ್ಲಾದೇಶದಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಸೊ ನೋಡ್ರಿ ಏನ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಇದೆಯಲ್ಲ ಯಾವ ಪೇಸ್ ಅಲ್ಲಿ ಅದನ್ನ ಲಾಂಚ್ ಮಾಡಿದ್ರಲ್ಲ ಆ ಪೇಸ್ ಅನ್ನ ಕೇಳ್ಕೊಂಡಿದೆ. ಯಾಕಂದ್ರೆ ಈಗ ಆಲ್ಮೋಸ್ಟ್ ಚೈನಾದವ್ರು ಏನ್ ಮಾಡ್ತಿದ್ರು ಅಂದ್ರೆ ಡೆಪ್ಟ್ ಟ್ರ್ಯಾಪ್ ಮಾಡಿ ಆ ದೇಶನ ಹೊಸಪಡಿಸ್ಕೋತಿದ್ದಾರೆ. ಹೀಗಾಗಿ ಎಲ್ಲಾ ದೇಶಗಳು ಏನಪ್ಪ ಅಂದ್ರೆ ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂತ ನಾವು ಹೇಳ್ಬೋದು. ಸೊ ಅದೇ ತರ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದೇನಪ್ಪ ಅಂದ್ರೆ ಇಂಡಿಯನ್ ಏವಿಯೇಷನ್ ನೀಡ್ಸ್ ಸ್ಟ್ರಾಂಗ್ ಅಂಡ್ ಸ್ಟಡಿ ಟೇಲ್ ವಿಂಡ್. ಸೊ ಇದನ್ನ ಬರೆದವ್ರು ಯಾರಪ್ಪ ಅಂದ್ರೆ ಜಿ ಆರ್ ಗೋಪಿನಾಥ್ ಅವರು. ಸೊ ನೋಡ್ರಿ ಜೆ ಆರ್ ಗೋಪಿನಾಥ್ ಅವ್ರು ಯಾರಪ್ಪ ಅಂದ್ರೆ ಫಾರ್ಮರ್ ಏನಪ್ಪ ಅಂದ್ರೆ ಇವ್ರು ಕ್ಯಾಪ್ಟನ್ ಆಗಿದ್ರು, ಫ್ಲೈಟ್ ಕ್ಯಾಪ್ಟನ್ ಅಂದ್ರೆ ಏನ್ ವಿಮಾನ ಓಡಿಸ್ತಾರಲ್ಲ ಅದ್ರ ಕ್ಯಾಪ್ಟನ್ ಆಗಿದ್ರು. ಜೊತೆಗೆ ಏನಪ್ಪ ಅಂದ್ರೆ ಎ ಡೆಕ್ಕನ್ ಕಂಪನೀಸ್ ಓನರ್ ಆಗಿದ್ರು. ಸೊ ನೋಡ್ರಿ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಆರ್ಟಿಕಲ್ ಅಲ್ಲಿ ಯಾವ ತರನಾಗಿ ನಾವೇನಪ್ಪ ಅಂದ್ರೆ ಇನ್ನು ಕೂಡ ಸಪೋರ್ಟ್ ಮಾಡ್ಬೇಕು, ಏವಿಯೇಷನ್ ಸೆಕ್ಟರ್ಗೆ ಸಪೋರ್ಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಿದ್ದಾರೆ. ಸೊ ಇವರೊಂದು ಎಕ್ಸಾಂಪಲ್ ತಗೊಂಡು ಹೇಳ್ತಾರೆ, 4 ದಶಕಗಳ ಹಿಂದೆ ಏನಾಗಿತ್ತಪ್ಪ ಅಂದ್ರೆ ಇಂಡಿಯನ್ ಟೆಲಿವಿಷನ್ ಅಲ್ಲಿ ಕೇವಲ 2 ಚಾನೆಲ್ ಬರ್ತಿತ್ತು. ಒಂದು ದೂರದರ್ಶನ್ 1 ಬರ್ತಿತ್ತು, ದೂರದರ್ಶನ್ 2 ಬರ್ತಿತ್ತು. ದೂರದರ್ಶನ್ 1 ಅಲ್ಲಿ ಇಂದಿರಾ ಗಾಂಧಿ ಅವರು ಬಂದ್ರೆ, ದೂರದರ್ಶನ್ 2 ಅಲ್ಲಿ ಸಂಜಯ್ ಗಾಂಧಿ ಬರ್ತಿದ್ರು. ಅದೇ ತರ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ನೀವು ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ತಗೊಂಡ್ರೆ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಅಲ್ಲಿ ಏನಪ್ಪ ಅಂದ್ರೆ 2 ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಇದ್ವು. ಯಾವ್ದಂದ್ರೆ ಒಂದು ಅಂಬಾಸಿಡರ್ ಇದ್ರೆ, ಇನ್ನೊಂದು ಫಿಯೆಟ್ ಪ್ರೀಮಿಯರ್ ಪದ್ಮಿನಿ ಇತ್ತು. ಮೋಟರ್ ಸೈಕಲ್ ಸ್ಕೂಟರ್ ತಗೊಳ್ಳೋದಾದ್ರೆ ಅಲ್ಲಿ ಕೂಡ 2 ಕಂಪನಿ ಇದ್ವು. ಮೋಟರ್ ಸೈಕಲ್ ಅಲ್ಲಿ ಎನ್ಫೀಲ್ಡ್ ಇಂಡಿಯಾಸ್ ಮತ್ತೆ ಜಾವಾ ಬೈಕ್ಸ್ ಮಾಡ್ತಿದ್ರೆ, ಸ್ಕೂಟರ್ ಅಲ್ಲಿ ಬಜಾಜ್ ಮತ್ತೆ ಲ್ಯಾಂಬ್ರೇಟಾ ಸ್ಕೂಟರ್ಸ್ ಮಾತ್ರ ಇದ್ವು. ಜೊತೆಗೆ ಟೆಲಿಫೋನ್ ಕಂಪನಿ ಕೂಡ ತಗೊಳ್ಳೋದಾದ್ರೆ ಒಂದೇ ಟೆಲಿಫೋನ್ ಕಂಪನಿ ಇತ್ತು. ಏರ್ಲೈನ್ಸ್ ಅಲ್ಲಿ ಕೇವಲ ಏನಪ್ಪ ಅಂದ್ರೆ 2 ಏರ್ಲೈನ್ಸ್ ಮಾತ್ರ ಇತ್ತು, ಅಂದ್ರೆ ಏರ್ ಇಂಡಿಯಾ, ಇಂಡಿಯನ್ ಏರ್ಲೈನ್ಸ್ ಮಾತ್ರ ಇದ್ವು. ಅದಾದ್ಮೇಲೆ ಪಬ್ಲಿಕ್ ಏರ್ಪೋರ್ಟ್ಸ್ ಇದ್ವು ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾವ ತರನಾಗಿ ಸಿಸ್ಟಮ್ ಅಲ್ಲಿ ಏನಪ್ಪ ಅಂದ್ರೆ ಕಾಂಪಿಟೇಷನ್ ಇದ್ದಿದ್ದಿಲ್ಲ. ಅಂದ್ರೆ ಈಗ ನೋಡ್ರಿ ಎಷ್ಟು ಟಿವಿ ಚಾನೆಲ್ಸ್ ಇದಾವೆ ಎಲ್ಲ ಇದಾವೆ, ಬಟ್ 4 ದಶಕಗಳ ಹಿಂದೆ ಏನಪ್ಪ ಅಂದ್ರೆ ಕೇವಲ ದೂರದರ್ಶನ ಒಂದೇ ಮಾತ್ರ ಇತ್ತು ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ಏನಪ್ಪ ಅಂದ್ರೆ ಪಿ ವಿ ನರಸಿಂಹರಾವ್ ಗವರ್ಮೆಂಟ್ ಬಂದ್ಮೇಲೆ ಎಲ್ ಪಿ ಜಿ ಸ್ಕೀಮ್ ಮಾಡಿದ್ರು, ಅಂದ್ರೆ ಲಿಬರಲೈಸೇಷನ್, ಗ್ಲೋಬಲೈಸೇಷನ್ ಮತ್ತೆ ಪ್ರೈವೇಟೈಸೇಷನ್. ಇದಾದ್ಮೇಲೆ ಏನಪ್ಪ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಅವ್ರಿಗೂ ಏನಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಪಾರ್ಟಿಸಿಪೇಷನ್ ಮಾಡಕ್ಕೆ ಅನುಕೂಲ ಮಾಡಿಕೊಟ್ರು. ಅದಾದ್ಮೇಲೆ ಸಕ್ಸೆಸಿವ್ ಗವರ್ಮೆಂಟ್ಸ್ ಬಂದಿದ್ದು, ಮನಮೋಹನ್ ಸಿಂಗ್ ಗವರ್ಮೆಂಟ್ ಇರ್ಬೋದು ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಗವರ್ಮೆಂಟ್ ಇರ್ಬೋದು ಮತ್ತೆ ದೇವೇಗೌಡ, ಇವೆಲ್ಲ ಸಕ್ಸೆಸಿವ್ ಗವರ್ಮೆಂಟ್ ಇದೆಯಲ್ಲ, ಇವರೆಲ್ಲ ಏನ್ ಮಾಡಿದ್ರಪ್ಪ ಅಂದ್ರೆ ಸಪೋರ್ಟ್ ಮಾಡ್ತಾ ಹೋದ್ರು. ಈಗ ಭಾರತದಲ್ಲಿ ನೋಡ್ರಿ 500 ಟಿವಿ ಚಾನೆಲ್ಸ್ ಇದಾವೆ, 20 ಆಟೋಮೊಬೈಲ್ಸ್ ಕಂಪನೀಸ್ ಇದಾವೆ, 15 ಟೂ ವೀಲರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಇದಾವೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಇಂಡಿಯಾ ಏನ್ 4 ದಶಕಗಳ ಹಿಂದೆ ಇತ್ತಲ್ಲ ಅದಕ್ಕಿಂತ ತುಂಬಾ ಚೇಂಜ್ ಆಗಿದೆ. ಅದೇ ತರ ನಾವೇನಪ್ಪ ಅಂದ್ರೆ ಫಾರ್ಮಸಿ ಅಥವಾ ಫಾರ್ಮೆಟಿಕಲ್ ಇಂಡಸ್ಟ್ರಿಯಲ್ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೀವಿ. ಸೊ ನೋಡ್ರಿ ನಿಮಗೆ ಗೊತ್ತು, ವ್ಯಾಕ್ಸಿನೇಷನ್ ಬಂದಾಗ ಏನ್ COVID-19 ವ್ಯಾಕ್ಸಿನೇಷನ್ ಇತ್ತಲ್ಲ, ಗ್ಲೋಬಲಿ ಸಪ್ಲೈ ಮಾಡಿದ್ದು ಯಾವ್ದಪ್ಪ ಅಂದ್ರೆ ಇಂಡಿಯಾ. ಇಂಡಿಯಾ ಏನ್ ಮಾಡ್ತಂದ್ರೆ ವರ್ಲ್ಡ್ ಲೀಡರ್ ಆಗಿ ಇಲ್ಲಿ ಎಮರ್ಜ್ ಆಯ್ತು. ಯಾಕಂದ್ರೆ ನಾವು ಎಂಟೈರ್ ನೇಷನ್, ಎಂಟೈರ್ ವರ್ಲ್ಡ್ ಗೆ ಏನಪ್ಪ ಅಂದ್ರೆ COVID-19 ವ್ಯಾಕ್ಸಿನ್ಸ್ ನ ಸಪ್ಲೈ ಮಾಡ್ತಿದ್ವಿ. ಬಟ್ ಇಲ್ಲಿ ಏನಂದ್ರೆ ಟ್ವಿಸ್ಟ್ ಇದೆ, ಯಾವ ತರ ಟ್ವಿಸ್ಟ್ ಇದೆ ಅಂತ ಅವರು ಹೇಳ್ತಿದ್ದಾರೆ. ಪರ್ಟಿಕ್ಯುಲರ್ಲಿ ಏನಪ್ಪ ಅಂದ್ರೆ ಏವಿಯೇಷನ್ ಇಂಡಸ್ಟ್ರಿಗೆ ಏನ್ ಟ್ವಿಸ್ಟ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ರಿಫಾರ್ಮ್ಸ್ ಏನಿತ್ತಲ್ಲ ಇದೇನ್ ಮಾಡ್ತಪ್ಪ ಅಂದ್ರೆ 1991 ಅಲ್ಲಿ ಲೈಸೆನ್ಸ್ ರಾಜ ಏನಿತ್ತು ಅಂದ್ರೆ ಲೈಸೆನ್ಸ್ ಏನ್ ಕೊಟ್ಟಿದ್ರಲ್ಲ ಅದು ಎಂಡ್ ಮಾಡಿತು. ಜೊತೆಗೆ ಇಂಡಿಯನ್ ಏರ್ಲೈನ್ಸ್ ಮೊನೋಪಾಲಿನ ಕೂಡ ಸಂಪೂರ್ಣವಾಗಿ ತೆಗೆದುಹಾಕಿತ್ತು. ಆಮೇಲೆ ಏರ್ ಇಂಡಿಯಾ ಏನಿದೆಯಲ್ಲ ಅದು ಕೂಡ ಚೇಂಜ್ ಆಯ್ತು ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಪ್ರೈವೇಟ್ ಸೆಕ್ಟರ್ ಗೆ ಬಿಡ್ಡಿಂಗ್ ಹಿಂಗ್ ಕರೆದು ಅವ್ರಿಗೆ ಕೂಡ ಲೈಸೆನ್ಸ್ ಅನ್ನ ಕೊಟ್ರು. ಬಟ್ ಸರ್ವೈವ್ ಆಗಿದ್ದು 2 ಮಾತ್ರ, ಯಾವ್ದಪ್ಪ ಅಂದ್ರೆ ಜೆಟ್ ವೇರ್ಸ್ ಮತ್ತೆ ಸಹರಾ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಯಾವಾಗ ಇಂಡಿಯನ್ ಏರ್ಲೈನ್ಸ್ ಚೇಂಜ್ ಆಯ್ತು ಅಂದ್ರೆ ಯಾವಾಗ ನಾವು ಲೋ ಕಾಸ್ಟ್ ಕೊಡ್ತಿದ್ವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಇವ್ರು ಏರ್ ಡೆಕನ್ ಮೂಲಕ ಏನಪ್ಪ ಅಂದ್ರೆ 1 ರೂಪಿ ಮೂಲಕ ಟ್ರಾವೆಲ್ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು. ಸೊ ಅದು ಯಾವಾಗ ಬಂತಂದ್ರೆ 2003 ಬಂತು ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ನೋಡ್ರಿ ಏವಿಯೇಷನ್ ಅಥವಾ ವಿಮಾನದ ಮೂಲಕ ಯಾರು ಪ್ರಯಾಣ ಮಾಡ್ತಾರೆ ಅಂದ್ರೆ ಯಾರಿಗೆ ಅರ್ಜೆಂಟ್ ಇರುತ್ತೆ ಮತ್ತೆ ಯಾರೆಲ್ಲ ಶ್ರೀಮಂತರು ಇರ್ತಾರೆ ಅವ್ರು ಮಾಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಯಾಕಂದ್ರೆ ಆಗಿನ ಟಿಕೆಟ್ ಪ್ರೈಸ್ ನೋಡಿದ್ರೆ ನೀವು ಬಡವ್ರು ಅಫೋರ್ಡ್ ಮಾಡಕ್ ಆಗ್ತಿದ್ದಿಲ್ಲ. ಬಟ್ ಜಿ ಆರ್ ಗೋಪಿನಾಥ್ ಅವರು ಏನ್ 2003 ಒಂದು ರೆವಲ್ಯೂಷನ್ ಅನ್ನ ಮಾಡ್ತಾರಲ್ಲ, ಅವಾಗಿಂದ ಏನಪ್ಪ ಅಂದ್ರೆ ಬಡವ್ರು ಕೂಡ ಟ್ರಾವೆಲ್ ಮಾಡೋಂಗಾಯ್ತು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಏನೇನ್ ಬ್ಯಾರಿಯರ್ಸ್ ಇದೆ ಅನ್ನೋದನ್ನ ಹೇಳ್ತಿದ್ದಾರೆ. ಸೊ ನಮ್ಮ ಏರ್ಪೋರ್ಟ್ ಅಥವಾ ಏವಿಯೇಷನ್ ಇಂಡಸ್ಟ್ರಿ ಇದೇನಾಗಿದೆ ಅಂದ್ರೆ ಸಿಕ್ ಮ್ಯಾನ್ ಆಫ್ ಇಂಡಿಯಾ ಆಗಿದೆ, ಅಂದ್ರೆ ರೋಗ ಹತ್ತಿದ ಮನುಷ್ಯ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾವ್ಯಾವ್ದಕ್ಕೆಲ್ಲ ರೆಗ್ಯುಲೇಷನ್ಸ್ ಇದೆಯಪ್ಪ ಅಂದ್ರೆ, ಸೊ ನೋಡ್ರಿ ಯಾವ್ದ್ರಿಂದ ಎಫೆಕ್ಟ್ ಆಗಿದೆ ಅಂದ್ರೆ ಏವಿಯೇಷನ್ ಇಂಡಸ್ಟ್ರಿ,
ಫಸ್ಟ್ ರೆಗ್ಯುಲೇಷನ್ಸ್ ಏನಿದೆಲ್ಲ ಅದು ಚೋಕಿಂಗ್ ಆಗಿದೆ, ಜೊತೆಗೆ ಎಂಟ್ರಿ ಆಗ್ಬೇಕಾದ್ರೆ ಹೈಟ್ ಆಫ್ ಎಂಟ್ರಿ ಬ್ಯಾರಿಯರ್ಸ್ ಇದೆ, ಜೊತೆಗೆ ಫ್ಯೂಯಲ್ ಪ್ರೈಸಸ್ ಕೂಡ ಜಾಸ್ತಿ ಆಗಿದೆ, ಆಮೇಲೆ ಟ್ಯಾಕ್ಸ್ ರೇಟ್ಸ್ ಇದೆಯಲ್ಲ ಅದು ಕೂಡ ಜಾಸ್ತಿ ಇದೆ. ಆಮೇಲೆ ಏನಪ್ಪಾ ಅಂದ್ರೆ ಈ ಪಬ್ಲಿಕ್ ಸೆಕ್ಟರ್ ಏರ್ಪೋರ್ಟ್ಸ್ ಇದಾವಲ್ಲ ಇದು ಇನ್ಎಫಿಷಿಯಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇಷ್ಟು ಕಾರಣದಿಂದ ಏನಪ್ಪಾ ಅಂದ್ರೆ ನಮ್ಮ ಏವಿಯೇಷನ್ ಇಂಡಸ್ಟ್ರಿ ಏನ್ ಡೆವಲಪ್ ಆಗ್ಬೇಕಿತ್ತಲ್ಲ ಅದು ಡೆವಲಪ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಏನಪ್ಪಾ ಅಂದ್ರೆ ಫ್ರೀಕ್ವೆಂಟ್ ಆಗಿ ಏನಂದ್ರೆ ನಾವು ಕೆಲವೊಂದಿಷ್ಟು ಚೇಂಜಸ್ ಮಾಡ್ತಿರ್ತೀವಿ, ಮತ್ತೆ ನಮಗೆ ಲಾಂಗ್ ಟರ್ಮ್ ವಿಷನರಿ ಸ್ಟ್ರಾಟಜಿ ಪಾಲಿಸಿ ಕೂಡ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಅವರು ನಮ್ಮ ದೇಶದ ಜನಸಂಖ್ಯೆ ಎಷ್ಟು, ಎಷ್ಟು ಜನ ಏ ಟಿಕೆಟ್ ನ ಬೈ ಮಾಡ್ತಾರೆ, ಅದರ್ ದೇಶದ ಜನಸಂಖ್ಯೆ ಎಷ್ಟು, ಎಷ್ಟು ಏ ಟಿಕೆಟ್ ನ ಬೈ ಮಾಡ್ತಾರೆ ಅನ್ನೋದನ್ನ ಕಂಪ್ಯಾರಿಸನ್ ನ ಮಾಡಿದ್ದಾರೆ. ಸೊ ನೋಡ್ರಿ ಕೋವಿಡ್ 19 ಗಿಂತ ಮುಂಚೆ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ 140 ಮಿಲಿಯನ್ ಅಂದ್ರೆ ಆಲ್ಮೋಸ್ಟ್ 14 ಕೋಟಿ ಜನ ಏನಪ್ಪಾ ಅಂದ್ರೆ ಏರ್ ಟ್ರಾವೆಲ್ ಮಾಡ್ತಿದ್ರು. ಹಂಗಂತ ನಾವು 14 ಕೋಟಿ ಜನ ಏರ್ ಟ್ರಾವೆಲ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಸೊ ಅಲ್ಲಿ 35 to 40 lakhs ಅಂದ್ರೆ 3.5 ಕೋಟಿಯಿಂದ 4 ಕೋಟಿ ಜನ ಏನಪ್ಪಾ ಅಂದ್ರೆ ಅವಾಗವಾಗ ಏರ್ ಟ್ರಾವೆಲ್ ಮಾಡೋರೆ ರಿಪೀಟ್ ರಿಪೀಟ್ ಆಗಿ ಟಿಕೆಟ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದನ್ನ ನಮ್ಮ ಟೋಟಲ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ಇದು ಕೇವಲ ಏನಪ್ಪಾ ಅಂದ್ರೆ 4% ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದೇನು ನಮ್ಮ 4% ಇದೆಯಲ್ಲ, ನಾವು ಪೂರರ್ ಆಫ್ರಿಕನ್ ಕಂಟ್ರೀಸ್ಗೆ ಕಂಪ್ಯಾರಿಸನ್ ನ ಮಾಡ್ತಿದ್ವಿ, ಯಾಕಂದ್ರೆ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಏರ್ ಟ್ರಾವೆಲ್ ಇದೆಯಲ್ಲ ಅದು ಕೂಡ ತುಂಬಾ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಪರ್ ಕ್ಯಾಪಿಟ ಕನ್ಸಂಪ್ಷನ್ ಏರ್ ಟಿಕೆಟ್ ಅನ್ನ ಕಂಪೇರ್ ಮಾಡಿದಾಗ ನಾವೇನಪ್ಪಾ ಅಂದ್ರೆ ಬ್ರೆಜಿಲ್, ಮಲೇಷಿಯಾ ಮತ್ತೆ ಇಂಡೋನೇಷ್ಯಾ, ಚೈನಾಕ್ಕಿಂತ ಕಮ್ಮಿ ಇದೀವಿ ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಕೋವಿಡ್ 19 ಆದ್ಮೇಲೆ ಏನು ಕೂಡ ಚೇಂಜಸ್ ಆಗಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಅವರು ನಮ್ಮ ದೇಶದ ಜನಸಂಖ್ಯೆನ ಬೇರೆ ಬೇರೆ ದೇಶದ ಜನಸಂಖ್ಯೆ ಜೊತೆಗೆ ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಸೊ ಫಸ್ಟ್ ಕಂಪ್ಯಾರಿಸನ್ ಏನಪ್ಪಾ ಅಂದ್ರೆ ಯುರೋಪ್ ಒಳಗೆ ಎಷ್ಟು ಟಿಕೆಟ್ ಸೇಲ್ ಆಗುತ್ತಂದ್ರೆ 14 ಅಂದ್ರೆ ನೋಡ್ರಿ 1146 ಮಿಲಿಯನ್ ಅಂದ್ರೆ 114.66 ಮಿಲಿಯನ್ ಪ್ಯಾಸೆಂಜರ್ ಟ್ರಾವೆಲ್ ಮಾಡ್ತಾರೆ. ಬಟ್ ಎಂಟೈರ್ ಯುರೋಪಿನ ಪಾಪ್ಯುಲೇಷನ್ ಇರೋದು ಎಷ್ಟಪ್ಪಾ ಅಂದ್ರೆ 44.7 ಕೋಟಿ. ಅದೇ ತರನಾಗಿ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಏನಪ್ಪಾ ಅಂದ್ರೆ 927 ಮಿಲಿಯನ್ ಪ್ಯಾಸೆಂಜರ್ ಟ್ರಾವೆಲ್ ಮಾಡ್ತಾರೆ, ಅವ್ರ ಪಾಪ್ಯುಲೇಷನ್ ಇರೋದು ಎಷ್ಟಪ್ಪಾ ಅಂದ್ರೆ 325 ಮಿಲಿಯನ್ ಅಂತ ಹೇಳ್ಬೋದು. ಇದಕ್ಕಿಂತ ಈಗ ಡೆವಲಪ್ಡ್ ಕಂಟ್ರೀಸ್ ಬಿಡ್ರಿ, ಡೆವಲಪಿಂಗ್ ಕಂಟ್ರೀಸ್ ತಗೊಳ್ಳೋದಾದ್ರೆ ಬ್ರೆಜಿಲ್ ಅಲ್ಲಿ ನೋಡ್ರಿ ಅವ್ರು ಎಷ್ಟು ಜನ ಟ್ರಾವೆಲ್ ಮಾಡ್ತಾರೆ ಅಂದ್ರೆ 119 ಮಿಲಿಯನ್ ಪ್ಯಾಸೆಂಜರ್ ಅಂದ್ರೆ 19.9 ಕೋಟಿ ಜನ ಏನ್ ಮಾಡ್ತಾರೆ ಅಂದ್ರೆ ಟ್ರಾವೆಲ್ ಮಾಡ್ತಾರೆ. ಅವರ ಜನಸಂಖ್ಯೆ ಇರೋದೇನಪ್ಪ ಅಂದ್ರೆ 21.5 ಕೋಟಿ. ಮಲೇಷಿಯಾದಲ್ಲಿ ಇರೋದೇ 6.3 ಕೋಟಿ ಪ್ಯಾಸೆಂಜರ್ಸ್ ಅಂದ್ರೆ 6.3 ಕೋಟಿ ಪ್ಯಾಸೆಂಜರ್ ಟ್ರಾವೆಲ್ ಮಾಡ್ತಾರೆ, ಅವ್ರ ಜನಸಂಖ್ಯೆ ಇರೋದೇ ಕೇವಲ 3.3 ಕೋಟಿ. ಇಂಡೋನೇಷ್ಯಾದಲ್ಲಿ ನೋಡ್ರಿ 116 ಮಿಲಿಯನ್ ಅಂದ್ರೆ 11.6 ಕೋಟಿ ಜನ ಟ್ರಾವೆಲ್ ಮಾಡ್ತಾರೆ, ಅವ್ರ ಪಾಪ್ಯುಲೇಷನ್ ಇರೋದೇ 280 ಕೋಟಿ. ನೀವು ಚೈನಾನ ಕಂಪ್ಯಾರಿಸನ್ ಮಾಡಿದ್ರೆ ಚೈನಾದಲ್ಲಿ 66 ಕೋಟಿ ಏನಪ್ಪಾ ಅಂದ್ರೆ ಜನ ಏರ್ ಟ್ರಾವೆಲ್ ಮಾಡ್ತಾರೆ, ಅವರ ಜನಸಂಖ್ಯೆ ಇರೋದೇ 140 ಕೋಟಿ. ಬಟ್ ಇಂಡಿಯಾಕ್ ನೋಡಿದಾಗ ನಾವು ಕೇವಲ 140 ಮಿಲಿಯನ್ ಜನ ಮಾತ್ರ ಟ್ರಾವೆಲ್ ಮಾಡ್ತೀವಿ. ನಮ್ಮ ಪಾಪ್ಯುಲೇಷನ್ ಏನಿದೆ ಅಂದ್ರೆ 1.2 ಬಿಲಿಯನ್ ಅಂದ್ರೆ ನಾವೇನು ಲೆಸ್ ಡೆವಲಪ್ಡ್ ಕಂಟ್ರೀಸ್ ಇದೆಯಲ್ಲ ಅದಕ್ಕಿಂತ ಕಮ್ಮಿ ಕನ್ಸಂಪ್ಷನ್ ಅನ್ನ ಮಾಡ್ತಿದ್ವಿ ಪರ್ ಕ್ಯಾಪಿಟ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಇಥೋಪಿಯಾದಲ್ಲಿ ಏನಪ್ಪಾ ಅಂದ್ರೆ 5 ಮಿಲಿಯನ್ ಪ್ಯಾಸೆಂಜರ್ ಪ್ರತಿ ವರ್ಷ ಟ್ರಾವೆಲ್ ಮಾಡ್ತಾರೆ, ಅವ್ರ ಜನಸಂಖ್ಯೆ ಇರೋದೆಷ್ಟಂದ್ರೆ ಕೇವಲ 120 ಮಿಲಿಯನ್. ಈಜಿಪ್ಟ್ ಅಲ್ಲಿ ಏನಪ್ಪಾ ಅಂದ್ರೆ 13.2 ಮಿಲಿಯನ್ ಪ್ಯಾಸೆಂಜರ್ ಟ್ರಾವೆಲ್ ಮಾಡ್ತಾರೆ, ಅವ್ರದ್ದು ಪಾಪ್ಯುಲೇಷನ್ ಏನಿರೋದಂದ್ರೆ ಕೇವಲ 100 ಮಿಲಿಯನ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಷ್ಟು ಕಂಟ್ರೀಸ್ಗಿಂತ ನಾವು ವರ್ಸ್ಟ್ ಆಗಿದ್ವಿ ನಮ್ಮ ಏರ್ ಟ್ರಾವೆಲ್, ಅಂದ್ರೆ ಜನ ಏರ್ ಟ್ರಾವೆಲ್ ಮಾಡ್ತಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಅವತಾರ ನೆಕ್ಸ್ಟ್ ಏನ್ ಹೇಳ್ತಾರಪ್ಪ ಅಂದ್ರೆ 1995 ಅವರು ಒಂದು ಹೆಲಿಕಾಪ್ಟರ್ ಕಂಪನಿನ ಫೌಂಡ್ ಮಾಡ್ತಾರೆ. ಇದಾದ್ಮೇಲೆ ಏನಂದ್ರೆ 2002 ಅವರು ಹೊಸ ಇಂಡಿಯಾ ವೈಬ್ರೆಂಟ್ ಮಾಡೋದಕ್ಕೆ ಒಂದು ಏವಿಯೇಷನ್ ಸೆಕ್ಟರ್ ನ ಲಾಂಚ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಸೊ ಅದಕ್ಕೆ ಅವರೊಂದು ಎಕ್ಸಾಂಪಲ್ ಕೊಡ್ತಾರೆ ನೋಡ್ರಿ. ಅವರು ಲಂಡನ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಸ್ಪೆಷಲಿ ಏನಪ್ಪಾ ಅಂದ್ರೆ ಲ್ಯೂಟನ್ ಏರ್ಪೋರ್ಟ್ ಇದೆಯಲ್ಲ ತುಂಬಾ ಸಣ್ಣ ಏರ್ಪೋರ್ಟ್, ಇಲ್ಲಿ ಪ್ರತಿ ವರ್ಷ ಎಷ್ಟು ಜನ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಎಷ್ಟು ಜನ ಪ್ಯಾಸೆಂಜರ್ ಬರ್ತಾರೆ ಅಂದ್ರೆ 13 ಮಿಲಿಯನ್ ಪ್ಯಾಸೆಂಜರ್ ಬರ್ತಾರೆ, ಅಂದ್ರೆ 1.3 ಕ್ರೋರ್ಸ್ ಪ್ಯಾಸೆಂಜರ್ ಬರ್ತಾರೆ. ಅದೇ ನಮ್ಮ ದೇಶಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ನಮ್ಮ 40 ಏರ್ಪೋರ್ಟ್ ಕೂಡಿ ಏನಪ್ಪಾ ಅಂದ್ರೆ ಇಷ್ಟು ಪ್ಯಾಸೆಂಜರ್ ಬರ್ತಾರೆ. ಅಲ್ಲಿ ಸಣ್ಣ ಏರ್ಪೋರ್ಟ್ ಅಲ್ಲಿ ಅಷ್ಟು ಪ್ಯಾಸೆಂಜರ್ ಬರ್ತಾರೆ, ಅದು ಒಂದು ಅವ್ರಿಗೆ ಏನಪ್ಪಾ ಅಂದ್ರೆ ಅಮೇಝಿಂಗ್ ಅನಿಸ್ತು. ಜೊತೆಗೆ ಅವರು ಅಮೆರಿಕದಲ್ಲಿ ಒಂದ್ ಕಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ಅಲ್ಲೊಬ್ಬ ಮನುಷ್ಯನ ಟ್ರಾವೆಲ್ ಮಾಡ್ತಿದ್ದ ಅವ್ನ ಫ್ಯಾಮಿಲಿ ಜೊತೆಗೆ ಅವ್ರ ಅವನ ಜೊತೆ ಚಾಟ್ ಮಾಡ್ಬೇಕಾದ್ರೆ ಏನ್ ಅನಿಸ್ತಂದ್ರೆ ನೀವ್ಯಾರು ನಿಮ್ಮ ವೃತ್ತಿ ಏನು ಅಂತ ಕೇಳಿದಾಗ ಅವನೇನಂದ್ರೆ ನಾನೊಬ್ಬ ಕಾರ್ಪೆಂಟರ್ ಅಂದ್ರೆ ನಾನೊಬ್ಬ ಬಡಿಗ ಅಂತ ಹೇಳಿದ. ಅವಾಗ ಇವರು ಜಿ ಆರ್ ಗೋಪಿನಾಥ್ ಅವ್ರಿಗೆ ಏನಂದ್ರೆ ನಾವು ಕೂಡ ಒಂದು ಏವಿಯೇಷನ್ ಇಂಡಸ್ಟ್ರಿ ತೆಗಿಬಹುದಲ್ಲ, ಅದು ಕೂಡ ಏನಪ್ಪಾ ಅಂದ್ರೆ ಲೋ ಕಾಸ್ಟ್ ಏರ್ಲೈನ್ ಅನ್ನ ತೆಗಿಬಹುದು ಅಂತ ಅವರು ಯೋಚನೆಯನ್ನ ಮಾಡಿದ್ರು. ಸೊ ನೋಡ್ರಿ ಇವ್ರೇನ್ ಈ ಕನಸನ್ನ ಕಂಡಿದ್ರಲ್ಲ, ಈ ಕನಸು ಯಾವಾಗ ನನಸಾಯ್ತಪ್ಪ ಅಂದ್ರೆ ಅಟಲ್ ಬಿಹಾರಿ ಲಡ್ ಅಂತ ಎನ್ಡಿಎ ಗವರ್ಮೆಂಟ್ ಅಲ್ಲಿ ಇದು ನನಸಾಯ್ತು. ಬಹಳ ಜನ ಬಂದು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರು. ಸೊ ಅವಾಗ ಅವ್ರಿಗೆ ಏನೇನು ಎಕ್ಸಾಂಪಲ್ ಕೊಡ್ತಿದ್ರು ಅಂದ್ರೆ, ಸೊ ನೋಡ್ರಿ ಬಿಲ್ ಗೇಟ್ಸ್, ಸ್ಟೀವ್ ಜಾಬ್ಸ್ ಮತ್ತೆ ನಾರಾಯಣ ಮೂರ್ತಿ ಅವ್ರು ಏನಪ್ಪಾ ಅಂದ್ರೆ
ಕೇವಲ 10,000 ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಏನಪ್ಪ ಅಂದ್ರೆ ಈಗ ಎಲ್ಲಿಗಿದ್ದಾರೆ, ಕೋಟಿಗಟ್ಟಲೆ ಗಳಿಸಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ, ಈಗಿನ ಟೈಮಿಗೆ ನಾವು ಎಕ್ಸಾಂಪಲ್ ತಗೊಳೋದಾದ್ರೆ, ಹೊಸ ಎಕ್ಸಾಂಪಲ್ ತಗೊಳೋದಾದ್ರೆ ಪೇಟಿಎಂ ಕೊಡ್ಬೋದು, ಬೈಜೂಸ್ ಎಕ್ಸಾಂಪಲ್ ಕೊಡ್ಬೋದು. ಅದೇ ತರನಾಗಿ ಏನಪ್ಪ ಅಂದ್ರೆ ನರೇಶ್ ಗೋಯಲ್ ಅನ್ನೋರು ಒಬ್ರು ವರ್ಲ್ಡ್ ಟ್ರಾವೆಲ್ ಏಜೆಂಟ್ ಆಗಿದ್ರು. ಅವ್ರು ಏನಪ್ಪ ಅಂದ್ರೆ ಟ್ರಾವೆಲ್ ಮಾಡಿ ಮಾಡಿ ಈಗ ಅವರೊಂದು ಕಂಪ್ನಿ ತೆಗೆದಿದ್ರು, ಅದ್ರ ಹೆಸರು ಏನಪ್ಪ ಅಂದ್ರೆ ಜೆಟ್ ಏರ್ವೇಸ್, ಅದು ಕೂಡ ಚೆನ್ನಾಗಿ ಬೆಳೀತಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಇಲ್ಲಿ ಆಥರ್ ಏನ್ ಹೇಳ್ತಿದಾರೆ ಅಂದ್ರೆ, ಈಗೇನು ಸ್ಟಾರ್ಟ್ಅಪ್ ಇಂಡಿಯಾ ಇನಿಷಿಯೇಟಿವ್ ಇದೆಯಲ್ಲ, ಇದು ತುಂಬಾ ಇನಿಷಿಯೇಟಿವ್. ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಏನ್ ಇನಿಷಿಯೇಟಿವ್ ನ ಲಾಂಚ್ ಮಾಡಿದಾರಲ್ಲ, ಇದೇನಪ್ಪ ಅಂದ್ರೆ ಯಾರೆಲ್ಲ ಸ್ಟಾರ್ಟ್ಅಪ್ ಇದಾರಲ್ಲ ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಇದು ಪ್ರೊವೈಡ್ ಮಾಡುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈಗೇನು ಸ್ಟಾರ್ಟ್ಅಪ್ ಇಂಡಿಯಾ ಇನಿಷಿಯೇಟಿವ್ ಇದೆಯಲ್ಲ, ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಏವಿಯೇಷನ್ ಇಂಡಸ್ಟ್ರಿಗೂ ಕೂಡ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಏವಿಯೇಷನ್ ಇಂಡಸ್ಟ್ರಿ ಯಾರು ಸ್ಟಾರ್ಟ್ ಮಾಡ್ತಿದ್ರೆ ಅವ್ರಿಗೂ ಕೂಡ ಎನ್ಕರೇಜ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ಇದ್ರ ಜೊತೆಗೆ ನೋಡ್ರಿ, ನಾವೇನಾದ್ರೂ ಗ್ಲೋಬಲ್ ಕಾಂಪಿಟೇಟಿವ್ ಆಗ್ಬೇಕಂದ್ರೆ ಏವಿಯೇಷನ್ ಇಂಡಸ್ಟ್ರಿಯಲ್ಲಿ, ಅದಕ್ಕೆ ಏನಪ್ಪ ಅಂದ್ರೆ ಗೌರ್ಮೆಂಟ್ ಸಪೋರ್ಟ್ ಬೇಕು, ಮತ್ತೆ ಒಳ್ಳೆ ಕ್ವಾಲಿಟಿ ಸರ್ವಿಸ್ ಕೊಡ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಏನಪ್ಪ ಅಂದ್ರೆ, ಯಾವ ತರನಾಗಿ ನಾವು ನಮ್ಮ ಹಳ್ಳಿಗಳಿಗೂ ಕನೆಕ್ಟ್ ಮಾಡಬಹುದು ಅಂದ್ರೆ, ಈಗೇನಾಗ್ತಿದೆ ಅಂದ್ರೆ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಸಿಟೀಸ್ಗೆ ಮತ್ತೆ ಉಡಾನ್ ಸ್ಕೀಮ್ ಅಲ್ಲಿ, ಅಂದ್ರೆ ಉಡೇ ದೇಶ ಕಾ ಆಮ್ ನಾಗರಿಕ್ ಸ್ಕೀಮ್ ಅಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ರೀಜನಲ್ ಹಬ್ಸ್ಗೆ ಏನ್ ಮಾಡ್ತಿದ್ವಿ ಅಂದ್ರೆ ನಾವು ಕನೆಕ್ಟಿವಿಟಿ ಏನ ಕೊಡ್ತಿದೀವಿ. ಸೊ ಇನ್ನೂ ಚೆನ್ನಾಗಿ ನಾವು ರೀಜನಲ್ ಕನೆಕ್ಟಿವಿಟಿ ಅನ್ನೋಕ್ಕಿಂತ ರೂರಲ್ ಕನೆಕ್ಟಿವಿಟಿ ಕೊಟ್ರೆ ಪ್ಯಾಸೆಂಜರ್ ಕೂಡ ಜಾಸ್ತಿ ಆಗ್ತಾರೆ, ನಮ್ಮ ಏವಿಯೇಷನ್ ಇಂಡಸ್ಟ್ರಿ ಕೂಡ ಗ್ರೋತ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದ್ರ ಜೊತೆಗೆ ಅವ್ರು ಏನ್ ಮಾಡ್ಬೇಕಂತಿದ್ದಾರೆ ಅಂದ್ರೆ, ನಮ್ಮ ಕಾರ್ಗೋ ಡೆವಲಪ್ಮೆಂಟ್ ಕೂಡ ಮಾಡ್ಬೇಕು. ಅಂದ್ರೆ ನಾವೇನ್ ಏರ್ಪೋರ್ಟ್ ಅಥವಾ ಏರ್ವೇಸ್ ಮೂಲಕ ಏನ್ ಕಾರ್ಗೋ ಅನ್ನ ಕಳಿಸ್ತೀವಿ ಅದ್ರ ತುಂಬಾ ಕಮ್ಮಿ ಇದೆ, ಅದನ್ನ ಕೂಡ ಡೆವಲಪ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನಾವ್ ಯಾವ ತರನಾಗಿ ಕಾರ್ಗೋ ಡೆವಲಪ್ಮೆಂಟ್ ನ ಮಾಡ್ಬೇಕಂದ್ರೆ, ಸೊ ನೋಡ್ರಿ, ಅವರು ಹಾಂಗ್ಕಾಂಗ್ ಎಕ್ಸಾಂಪಲ್ ಕೊಡ್ತಾರೆ. ಹಾಂಗ್ಕಾಂಗ್ ಏರ್ಪೋರ್ಟ್ ಒಂದೇ ಇದೆಯಲ್ಲ, ಅದೆಷ್ಟು ಕಾರ್ಗೋನ ಹ್ಯಾಂಡಲ್ ಮಾಡುತ್ತಪ್ಪ ಅಂದ್ರೆ, ನಮ್ಮ ದೇಶದಲ್ಲಿ ಎಲ್ಲಾ ಏರ್ಪೋರ್ಟ್ ಕೂಡ ಎಷ್ಟು ಕಾರ್ಗೋ ಬರುತ್ತಲ್ಲ ಅದ್ರ ಅರ್ಧದಷ್ಟು ಹ್ಯಾಂಡಲ್ ಅನ್ನ ಮಾಡುತ್ತೆ. ಸೊ ಅದಕ್ಕೆ ಅವ್ರು ಏರ್ ಕಾರ್ಗೋಗೆ ಏನ್ ಮಾಡಿದ್ರಪ್ಪ ಅಂದ್ರೆ, ರೋಡ್ ಮತ್ತೆ ರೈಲ್ ಮತ್ತೆ ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಅದನ್ನ ಲಿಂಕ್ ಮಾಡಿದ್ದಾರೆ. ಇದೇನಾಗತ್ತಪ್ಪ ಅಂದ್ರೆ ಒಂದು ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಾವು ಕಾರ್ಗೋನ ಇನ್ಕ್ರಿಮೆಂಟ್ ಮಾಡ್ಬೇಕು ಅಥವಾ ಏರ್ಲೈನ್ ಅನ್ನ ಇನ್ಕ್ರಿ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಗವರ್ಮೆಂಟ್ ಪಾಲಿಸೀಸ್ ಬೇಕಾಗುತ್ತೆ. ಯಾವ್ಯಾವ್ದು ಬೇಕಾಗುತ್ತಂದ್ರೆ, ಫಸ್ಟ್ ಏರ್ ಕಾರ್ಗೋ ಏರ್ಪೋರ್ಟ್ಸ್ ಬೇಕಾಗುತ್ತೆ, ಏವಿಯೇಷನ್ ಟ್ಯಾಕ್ಸ್, ಫ್ಯೂಯಲ್. ಸೊ ನೋಡ್ರಿ, ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಆಗ್ಲೇ ಹೇಳ್ದಂಗೆ ಈ ಫ್ಯೂಯಲ್ ಪ್ರೈಸ್ ಇದೆಯಲ್ಲ ತುಂಬಾ ಜಾಸ್ತಿ ಇದೆ. ಸೊ ಅದನ್ನ ಏನ್ ಮಾಡ್ಬೇಕಂದ್ರೆ ನಾವು ಕಮ್ಮಿ ಮಾಡ್ಬೇಕಾಗುತ್ತೆ. ಇದಾದ್ಮೇಲೆ ಏನಪ್ಪ ಅಂದ್ರೆ, ಮೇಂಟೆನೆನ್ಸ್ ರಿಪೇರಿ ಕೂಡ ಮಾಡ್ಬೇಕಾಗುತ್ತೆ. ಯಾವ್ದಕ್ಕಂದ್ರೆ ಏರ್ಪೋರ್ಟ್ ಗೆ ಅಂತ ಹೇಳ್ತಿದ್ದಾರೆ. ಸೊ ಇಂಡಿಯಾದೇನೀಗ ಎಕ್ಸಾಂಪಲ್ ಇದೆಯಲ್ಲ, ಇದು ತುಂಬಾ. ಸೊ ನೋಡ್ರಿ, ಏನಾಗಿದೆ ಅಂದ್ರೆ, ಇಂಡಿಯಾ ಸ್ಥಿತಿ ಈಗ ಓವರ್ ಆಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನ್ ಇದೆಯಲ್ಲ ಅದಕ್ಕೆ ಚೆನ್ನಾಗಿ ಕೆಲಸ ಆಗ್ತಿಲ್ಲ. ಅದಕ್ಕೆ ಕಾರಣಗಳು ಏನಪ್ಪ ಅಂದ್ರೆ, ನಮ್ಮಲ್ಲಿ ಟ್ಯಾಕ್ಸ್ ಜಾಸ್ತಿ ಇದೆ, ಕಸ್ಟಮ್ಸ್ ಜಾಸ್ತಿ ಇದೆ, ಆಮೇಲೆ ರೂಲ್ಸ್ ಏನಿದೆ ಅಲ್ಲ ಅದು ತುಂಬಾ ಟಾರ್ಚರಸ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ನಾವೇನ್ ಮಾಡ್ತಿದೀವಪ್ಪ ಅಂದ್ರೆ, ಫಾರಿನ್ ಇಂದ ನಾವೇನ್ ಮಾಡ್ತಿದೀವಿ ಅಂದ್ರೆ, ಈ ಕ್ಯಾಪ್ಟನ್ ಇರ್ಬೋದು, ಅದರ್ ಎಂಪ್ಲಾಯೀಸ್ ಇದ್ರಲ್ಲ, ಅದರಿಂದ ಇನ್ವೆಸ್ಟ್ಮೆಂಟ್ ಅದರಿಂದ ಅವರಿಂದ ತಗೋತಿದ್ವಿ. ಫಾರಿನ್ ಕಂಟ್ರೀಸಿಂದ ಯಾಕೆ ತಗೋಬೇಕು? ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ, ಎಷ್ಟೋ ಇಂಜಿನಿಯರ್ಸ್ ಪೈಲಟ್ಸ್ ಕೆಲಸ ಇಲ್ಲದೆ ಕೂತಿದ್ದಾರೆ, ಹಾಗಾಗಿ ಇಲ್ಲೇ ತಗೋಬಹುದಲ್ಲ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಓವರ್ ಆಲ್ ನಾವು ಇನ್ವೆಸ್ಟ್ಮೆಂಟ್ ಅಥವಾ ಇನ್ಕ್ರಿಮೆಂಟ್ ಅನ್ನ ಮಾಡ್ಬೇಕಾದ್ರೆ ಏರ್ಪೋರ್ಟ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ಗವರ್ಮೆಂಟ್ ಸಪೋರ್ಟ್ ಬೇಕು, ಅದ್ರ ಜೊತೆಗೆ ಈಗಿರುವಂತಹ ರೆಗ್ಯುಲೇಷನ್ಸ್ ಏನಿದೆಯಲ್ಲ ಅದು ಕೂಡ ಚೇಂಜಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇವತ್ತಿನ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವ್ದಿದೆಯಪ್ಪ ಅಂದ್ರೆ, ಸೊ ನೆಕ್ಸ್ಟ್ ಎಡಿಟೋರಿಯಲ್ ಬಂದ ಏನಪ್ಪ ಅಂದ್ರೆ, ಹ್ಯಾಂಡ್ ಕಫಿಂಗ್ ಜುಡಿಷಿಯಲ್ ಟ್ಯಾಪ್ ಅಂಡ್ ಲಾಂಗ್ ಟರ್ಮ್ ಆರ್ಮ್ ಆಫ್ ದ ಲಾ. ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ, ಈ ಆರ್ಟಿಕಲ್ ಅನ್ನ ಬರೆದವ್ರು ಯಾರಪ್ಪ ಅಂದ್ರೆ, ಆರ್ ಕೆ ವಿಜಯ್ ಅವರು. ಇವರೇನಪ್ಪ ಅಂದ್ರೆ ಫಾರ್ಮರ್ ಅಲ್ಲ, ಫಾರ್ಮರ್ ಸ್ಪೆಷಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಫ್ ಛತ್ತೀಸ್ಗರ್. ಇವ್ರ ವ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಯಾವಾಗೆಲ್ಲ ಐಪಿಎಸ್ ಆಫೀಸರ್ಸ್ ಆರ್ಟಿಕಲ್ಸ್ ಅನ್ನ ಬರೀತಾರಲ್ಲ, ಅವು ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡ್ರಿ, ರೀಸೆಂಟ್ ಆಗಿ ಏನಾಯ್ತಪ್ಪ ಅಂದ್ರೆ, ನಮ್ಮ ಕರ್ನಾಟಕ ಹೈಕೋರ್ಟ್ ಏನಪ್ಪ ಅಂದ್ರೆ ಒಂದು ವರ್ಡಿಕ್ಟ್ ಅನ್ನ ಪಾಸ್ ಮಾಡ್ತು. ಏನ್ ಪಾಸ್ ಮಾಡ್ತು ಅಂದ್ರೆ, ಹ್ಯಾಂಡ್ ಕಫಿಂಗ್ ಏನ್ ಮಾಡ್ತಾರೆ ಅಂದ್ರೆ, ಈ ತರ ಏನು ನಮ್ಗೆ ತೋಳಗಳನ್ನ ಅಥವಾ ತಪ್ಪು ಮಾಡಿದವ್ರಿಗೇನು ಈ ಹ್ಯಾಂಡ್ ಕಫಿಂಗ್ ಮಾಡ್ತಾರಲ್ಲ, ಅದೇನಪ್ಪ ಅಂದ್ರೆ ಇನ್ಸಿಗ್ನಿಫಿಕೆಂಟ್ ಅಂತ ಹೇಳ್ತು. ಯಾಕಂದ್ರೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ನೋಡ್ರಿ, ಈ ಯಾರ ಕೇಸ್ ಅಲ್ಲಪ್ಪ ಅಂದ್ರೆ, ಸುಪ್ರೀತ್ ಈಶ್ವರ್ ದಿವಾತೆ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕದಲ್ಲಿ 2,00,000 ರೂಪಾಯಿ ಯಾರು ಅಕ್ಯೂಸ್ಡ್ ಇದ್ನಲ್ಲ, ಅಂದ್ರೆ ಯಾರು ಆರೋಪಿ ಇದ್ನಲ್ಲ, ಅವನಿಗೆ ಕಾಂಪನ್ಸೇಷನ್ ಅನ್ನು ಕೊಟ್ರು. ಜೊತೆಗೆ ನೋಡ್ರಿ, ಈ ಪೊಲೀಸರು ಯಾರು ಹ್ಯಾಂಡ್ ಕಫ್ ಮಾಡಿದಾರಲ್ಲ ಅವ್ರಿಗೆ ಅದನ್ನ ಫೈನ್ ಬರಕ್ ಹೇಳಿದ್ರು. ಯಾಕೆ ಈ ತರ ಮಾಡಿದ್ರಪ್ಪ ಅಂದ್ರೆ, ಸೊ ಇಲ್ಲಿ ಆತರ ಹೇಳ್ತಾರೆ ಏನಪ್ಪಾ ಅಂದ್ರೆ, ನೀವು ಹ್ಯಾಂಡ್ ಕಫ್ ಮಾಡ್ಬೇಕಾದ್ರೆ ಪೊಲೀಸ್ ಏನ್ ಮಾಡ್ಬೇಕಂದ್ರೆ, ಸ್ಪೆಸಿಫಿಕ್ ರೀಸನ್ ಕೊಡ್ಬೇಕು. ಯಾವ್ದಕ್ಕೆ ನೀವು ಅವನ ಕೈ ಕಟ್ಟಿದ್ದೀರಾ, ಯಾವ್ದಕ್ಕೆ ಅವನ ಕೈಗೆ ತೋಳಗಳನ್ನ ಕೊಡಿಸಿದ್ದೀರಾ? ಯಾಕಂದ್ರೆ ಆ ರೀಸನ್ಸ್ ಇದ್ದಾಗ ಮಾತ್ರ ಏನಾಗುತ್ತಪ್ಪ ಅಂದ್ರೆ, ನಿಮ್ಗೆ ಈ ಕೋರ್ಟ್ ಅವರು ಆಕ್ಷನ್ ತಗೊಳಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅಂತ ಟೈಮಲ್ಲಿ ಮಾತ್ರ ನೀವೇನಂದ್ರೆ ಹ್ಯಾಂಡ್ ಕಫಿಂಗ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನಾರ್ಮಲ್ ಸರ್ಕಮ್ಸ್ಟೆನ್ಸ್ ಅಲ್ಲಿ ನೀವು ಯಾವುದೇ ತರನಾಗಿ
ಹ್ಯಾಂಡ್ ಕಫ್ ಅನ್ನ ಮಾಡಬೇಕಾಗಿಲ್ಲ, ಸ್ಪೆಷಲಿ ಅರೆಸ್ಟ್ ಮಾಡಿದಾಗ ಅಂತ ಹೇಳ್ತಿದ್ದಾರೆ. ಓನ್ಲಿ ಏನಪ್ಪ ಅಂದ್ರೆ ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸ್ ಅಲ್ಲಿ, ಅಂದ್ರೆ ಅನಿವಾರ್ಯ ಸಂದರ್ಭದಲ್ಲಿ ಅಥವಾ ಇನ್ನೊಂದ್ ಬೇರೆ ಸಂದರ್ಭದಲ್ಲಿ ಮಾತ್ರ ನೀವೇನಂದ್ರೆ ಈ ಹ್ಯಾಂಡ್ ಕಫಿಂಗ್ ಅನ್ನ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈಗ ಯಾವ್ದಾದ್ರು ಪರ್ಸನ್ ಅವನಿಗೇನಾದ್ರೂ ಹಾರ್ಮ್ ಮಾಡ್ಕೋತಿದ್ರೆ, ಅಂದ್ರೆ ಅಕ್ಯೂಸ್ಡ್ ಅವನಿಗೇನಾದ್ರೂ ಹಾರ್ಮ್ ಮಾಡ್ಕೋತಿದ್ರೆ ಅಥವಾ ಮುಂದಿರುವಂತ ಪೊಲೀಸ್ ಆಫೀಸರ್ ಗೆ ಹಾರ್ಮ್ ಮಾಡ್ತಿದ್ರೆ, ಆ ಕಂಡೀಷನ್ಸ್ ಅಲ್ಲಿ ಮಾತ್ರ ನೀವ್ ಏನ್ ಮಾಡ್ಬೇಕಂದ್ರೆ ಹ್ಯಾಂಡ್ ಕಫಿಂಗ್ ಅನ್ನ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಯಾವಾಗ ನೀವು ಈ ತರದ ಹ್ಯಾಂಡ್ ಕಫಿಂಗ್ ಅನ್ನ ಮಾಡ್ತಿರಲ್ಲ, ಅವಾಗ ನೀವ್ ಏನ್ ಮಾಡ್ಬೇಕಂದ್ರೆ ಸ್ಪೆಸಿಫಿಕ್ ರೀಸನ್ ಕೊಡ್ಬೇಕು, ಯಾವ್ದಕ್ಕೆ ನೀವು ಇದನ್ನ ಹ್ಯಾಂಡ್ ಕಫಿಂಗ್ ಅನ್ನ ಮಾಡ್ತಿದ್ದೀರಾ. ನೆಕ್ಸ್ಟ್ ಇದೇನ್ ರೀಸನ್ಸ್ ಕೊಟ್ಟಿರ್ತಿರಲ್ಲ ಅದೇನಾಗ್ಬೇಕಪ್ಪ ಅಂದ್ರೆ ಕೋರ್ಟ್ ಅಲ್ಲಿ ಸ್ಟ್ಯಾಂಡ್ ಆಗ್ಬೇಕು, ಮತ್ತೆ ಜುಡಿಷಿಯಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಕ್ರೂಟಿನಿಟಿ ಮಾಡ್ತಾರೆ, ಅಂದ್ರೆ ವಿಚಾರಣೆ ಮಾಡ್ತಾರೆ ಅಥವಾ ಪರಿಶೀಲನೆ ಮಾಡ್ತಾರೆ. ಇದಾದ್ಮೇಲೆ ಇಲ್ಲಿ ಪೆಟಿಷನರ್ ಯಾರಿದ್ರಪ್ಪ ಅಂದ್ರೆ ಲಾ ಸ್ಟೂಡೆಂಟ್ ಇದ್ರು, ಸೊ ಅವನ ಮೇಲೆ ಕೆಸಸ್ ಅನ್ನ ಹಾಕಿದ್ರು. ಅವಾಗ ಅವನಿಗೆ ಹ್ಯಾಂಡ್ ಕಾಫ್ ಮಾಡಿದಾಗ ಅವ್ರೇನ್ ರೀಸನ್ ಕೊಟ್ಟಿದ್ರಲ್ಲ, ಆ ರೀಸನ್ಸ್ ಏನಾಗಿದೆ ಅಂದ್ರೆ ಈ ಮ್ಯಾಜಿಸ್ಟ್ರೇಟ್ ಮುಂದೆ ನಿಂತಿಲ್ಲ, ಹಾಗಾಗಿ ಈ ಪೊಲೀಸ್ ಆಫೀಸರ್ಸ್ ಮೇಲೆ ಏನಪ್ಪ ಅಂದ್ರೆ ಏನ್ 2 ಲಕ್ಷ ಕಾಂಪನ್ಸೇಷನ್ ಇದ್ರಲ್ಲ ಅದನ್ನ ಏನ್ ಮಾಡಿದಾರೆ ಅಂದ್ರೆ ನಿಮಗೆ ಬರಸ್ರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಿಮಗೊಂದು ಕ್ವಶನ್ಸ್ ಬರ್ಬೋದು, ಯಾವಾಗ ನಾವು ಹ್ಯಾಂಡ್ ಕಫಿಂಗ್ ಮಾಡ್ಬೇಕು, ಯಾವ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಅಂದ್ರೆ. ಸೊ ನೋಡ್ರಿ, ಇದಕ್ಕೆ 3 ಒಕೇಶನ್ ಅಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ಲೀಗಲ್ಲಿ ಹ್ಯಾಂಡ್ ಕಫ್ ಅನ್ನ ಮಾಡ್ಬೋದು. ಯಾವಾಗಪ್ಪ ಅಂದ್ರೆ ಯಾವಾಗ ಒಬ್ಬ ಅಕ್ಯೂಸ್ಡ್ ಅನ್ನ ನೀವು ಅರೆಸ್ಟ್ ಮಾಡ್ತೀರಾ, ಅಂದ್ರೆ ಯಾರೊಬ್ಬ ತಪ್ಪಿತಸ್ಥ ಇರ್ತಾನಲ್ಲ ಅವನ್ ಅರೆಸ್ಟ್ ಮಾಡಿ ನೀವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಅವನ್ನ ಏನ್ ಮಾಡ್ಬೋದು ಅಂದ್ರೆ ಹ್ಯಾಂಡ್ ಕಫ್ ಮಾಡ್ಬೋದು. ಅದೇ ತರನಾಗಿ ಯಾರ ಒಬ್ಬ ಅಂಡರ್ ಟ್ರಯಲ್ ಪ್ರಿಸನರ್ ಇರ್ತಾನಲ್ಲ ಅವನೇನಪ್ಪ ಅಂದ್ರೆ ಕೋರ್ಟಿಂದ ಜೈಲಿಗೆ, ಜೈಲಿಂದ ಕೋರ್ಟಿಗೆ ಕರೆ ತರಬೇಕಾದ್ರೆ ಅವಾಗ ನೀವು ಹ್ಯಾಂಡ್ ಕಫ್ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ, ಇನ್ನೊಂದೇನಪ್ಪ ಅಂದ್ರೆ ಯಾವ್ದಾದ್ರು ಕನ್ವಿಕ್ಟ್ ಇದ್ದವನ್ನ ನೀವೇನ್ ಮಾಡ್ಬೋದು ಅಂದ್ರೆ ಜೈಲಿಂದ ಕೋರ್ಟಿಗೆ, ಕೋರ್ಟಿಂದ ಜೈಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರೆ ಅವಾಗ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ ಹ್ಯಾಂಡ್ ಕಫ್ ಅನ್ನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಹ್ಯಾಂಡ್ ಕಫಿಂಗ್ ಇದೆಯಲ್ಲ, ಈ ಲಾನ ಯಾವಾಗ ಸೆಟಲ್ ಮಾಡಿದಾರಪ್ಪ ಅಂದ್ರೆ 1980 ಸೆಟಲ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನ್ ಡಿಸಿಷನ್ ಕೊಡುತ್ತಪ್ಪ ಅಂದ್ರೆ ಪ್ರೇಮ್ ಶಂಕರ್ ಶುಕ್ಲಾ ವರ್ಸಸ್ ಡೆಲ್ಲಿ ಅಡ್ಮಿನಿಸ್ಟ್ರೇಷನ್ ಒಳಗೆ ಏನ್ ಹೇಳಿದಂದ್ರೆ, ಹ್ಯಾಂಡ್ ಕಫಿಂಗ್ ಅನ್ನ ನೀವು ಯಾವಾಗ ಮಾಡ್ಬೇಕಂದ್ರೆ ಇದನ್ನೊಂದು ಎಕ್ಸ್ಟ್ರೀಮ್ ಮೆಜರ್ ಅಂತ ಮಾಡ್ಬೇಕು, ಮತ್ತೆ ಎಕ್ಸೆಪ್ಷನಲ್ ಸಿಚುವೇಶನ್ ಅಲ್ಲಿ ಮಾತ್ರ ಮಾಡ್ಬೇಕು. ಈ ದಾರಿ ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ ಅಂದಾಗ ಮಾತ್ರ ನೀವೇನಪ್ಪ ಅಂದ್ರೆ ಹ್ಯಾಂಡ್ ಕಫಿಂಗ್ ಅನ್ನ ಮಾಡ್ಬೇಕು. ಅಂದ್ರೆ ಈ ಕೈದಿ ಏನಿದ್ದಾನೆ ನಿಮ್ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದಾನೆ ಅಥವಾ ಮತ್ತೆ ಇನ್ನೊಂದೇನೋ ಮಾಡ್ತಿದ್ದಾನೆ ಅಂದ್ರೆ ಅವಾಗ ಮಾತ್ರ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಹ್ಯಾಂಡ್ ಕಫಿಂಗ್ ಅನ್ನ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಅದು ಬಿಟ್ಟು ಈ ತರದ ಎಕ್ಸ್ಟ್ರೀಮ್ ಮೆಜರ್ ಅನ್ನ ನೀವು ತಗೋಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಹ್ಯಾಂಡ್ ಕಫಿಂಗ್ ಮಾಡ್ಬೇಕಾದ್ರೆ ಕೋರ್ಟ್ ಕೆಲವೊಂದಿಷ್ಟು ಸರ್ಕಮ್ಸ್ಟೆನ್ಸಸ್ ಹೇಳುತ್ತೆ, ಅದನ್ನ ನೀವು ಫಾಲೋ ಮಾಡ್ಬೇಕಂತ ಹೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್, ನೀವು ಹ್ಯಾಂಡ್ ಕಫ್ ಮಾಡ್ಬೇಕಾದ್ರೆ ರೈಟಿಂಗ್ ಕೊಡ್ಬೇಕಾಗುತ್ತೆ. ಯಾರು ಹ್ಯಾಂಡ್ ಕಫ್ ಮಾಡ್ತಿದ್ದಲ್ಲ ಅವ್ರ ರಿಟರ್ನ್ ಒಳಗೆ ಏನಪ್ಪ ಅಂದ್ರೆ ಕೋರ್ಟಿಗೆ ರೆಸ್ಪಾನ್ಸ್ ಅನ್ನ ಕೊಡ್ಬೇಕಾಗುತ್ತೆ. ಜೊತೆಗೆ ಪರ್ಸನ್ ಅರೆಸ್ಟೆಡ್ ಇರ್ತಾರಲ್ಲ, ಅಂದ್ರೆ ಯಾರನ್ನೆಲ್ಲ ಅರೆಸ್ಟ್ ಮಾಡಿರ್ತಾರಲ್ಲ ಅವ್ರನ್ನ ಕ್ವಶನ್ಸ್ ಮಾಡ್ತಾರೆ ಕೋರ್ಟ್ ಅಲ್ಲಿ, ನಿಮಗೆ ಹ್ಯಾಂಡ್ ಕಫ್ ಮಾಡಿದ್ದಾರೆ ಇದು ನಿಮಗೆ ತಪ್ಪಿಸ್ಕೊಳಕ್ ಮಾಡ್ತಿದ್ರ ಅಥವಾ ಇಲ್ಲ ಅಂತ ಅವ್ರಿಗೆ ಕ್ವಶನ್ ಮಾಡಿದಾಗ ಅವರು ಅಪ್ರೂವಲ್ ಮಾಡ್ಬೇಕು ಅಥವಾ ಅವರು ಕರೆಕ್ಟ್ ಆಗಿ ಆನ್ಸರ್ ಅನ್ನ ಕೊಡ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗೇನ್ ರಿಟರ್ನ್ ಆನ್ಸರ್ ಕೊಟ್ಟಿರ್ತಾರಲ್ಲ ಅದು ಏನಾಗ್ಬೇಕಪ್ಪ ಅಂದ್ರೆ ಕೋರ್ಟ್ ಅಲ್ಲಿ ಜಸ್ಟಿಫೈ ಆಗ್ಬೇಕು. ಅವಾಗ ಮಾತ್ರ ಏನಂದ್ರೆ ಹ್ಯಾಂಡ್ ಕಫ್ ಅನ್ನ ಇದು ಮಾಡ್ಬೋದು, ಅಂದ್ರೆ ನಾವು ಹ್ಯಾಂಡ್ ಕಫ್ ಅನ್ನ ಮಾತ್ರ ಲೀಗಲ್ ಆಗಿ ಕನ್ಸಿಡರ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ಪರ್ಸನ್ ಯಾರು ಹ್ಯಾಂಡ್ ಕಫ್ ಮಾಡಿರ್ತಾರಲ್ಲ ಅವನು ಅಕ್ಯೂಸ್ಡ್ ಆದ್ರೂ ಇರ್ಬೋದು, ಅಂಡರ್ ಟ್ರಯಲ್ ಆದ್ರೂ ಇರ್ಬೋದು, ಕನ್ವಿಕ್ಟ್ ಆದ್ರೂ ಇರ್ಬೋದು, ಎಲ್ಲರಿಗೂ ಏನಾಗತ್ತಪ್ಪ ಅಂದ್ರೆ ಈ ಹ್ಯಾಂಡ್ ಕಫ್ ರೂಲ್ಸ್ ಸೇಮ್ ಇರುತ್ತೆ. ಬಟ್ ಇನ್ ಕೇಸ್ ಈಗ ಒಬ್ಬ ಪರ್ಸನ್ ಜುಡಿಷಿಯಲ್ ಕಸ್ಟಡಿ ಒಳಗಿದ್ದ, ಅವನಿಗೆ ಏನ್ ಸರ್ಕಮ್ಸ್ಟೆನ್ಸಸ್ ಅಪ್ಲೈ ಆಗುತ್ತೆ ಅಂದ್ರೆ, ಸೊ ನೋಡ್ರಿ ಯಾರಾದ್ರೂ ಜುಡಿಷಿಯಲ್ ಕಸ್ಟಡಿ ಒಳಗಿದ್ರೆ ಅಂತವ್ರಿಗೆ ಏನಾಗುತ್ತಪ್ಪ ಅಂದ್ರೆ ನೀವು ಹ್ಯಾಂಡ್ ಕಫ್ ಮಾಡ್ಬೇಕಂದ್ರೆ ಕೋರ್ಟ್ ಪರ್ಮಿಷನ್ ಅನ್ನ ತಗೋಬೇಕಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಅಂಡರ್ ಎಮರ್ಜೆಂಟ್ ಸರ್ಕಮ್ಸ್ಟೆನ್ಸಸ್ ನೀವ್ ಏನ್ ಮಾಡ್ಬೇಕಂದ್ರೆ ಕೋರ್ಟಿನ ಪರ್ಮಿಷನ್ ತಗೋಬೇಕಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ಯಾರು ಕಾಂಪನ್ಸೇಷನ್ ಅನ್ನ ಪೇ ಮಾಡ್ಬೇಕು, ಹೂ ಶುಡ್ ಪೇ ದ ಕಾಂಪನ್ಸೇಷನ್. ಸೊ ನೋಡ್ರಿ, ಈ ಎಸ್ಟಾಬ್ಲಿಷ್ಡ್ ಎಸ್ಟಾಬ್ಲಿಷ್ಡ್ ಲಾಡ್ದೊಳಗೆ ಏನಪ್ಪ ಅಂದ್ರೆ ಮಾನಿಟರಿ ಲಾಸ್, ಮಾನಿಟರಿ ಕಾಂಪನ್ಸೇಷನ್ ಅಂದ್ರೆ ಏನ್ ನಿಮಗೆ ನ್ಯಾಯ ಅನ್ಯಾಯ ಆಗಿದ್ದಲ್ಲ ಅದಕ್ಕೆ ಏನಪ್ಪ ಅಂದ್ರೆ ಈ ಹಣದ ಮೂಲಕ ನಿಮಗೆ ಕಾಂಪನ್ಸೇಷನ್ ಕೊಡೋದನ್ನ ಕೊಟ್ಟಿದ್ದಾರೆ. ಸ್ಪೆಷಲಿ ಏನಪ್ಪ ಅಂದ್ರೆ ಫಂಡಮೆಂಟಲ್ ರೈಟ್ ಗ್ಯಾರಂಟಿ ಅಂಡರ್ ಆರ್ಟಿಕಲ್ 21 ಅಂತ ಅವರು ಹೇಳ್ತಿದ್ದಾರೆ. ಸೊ ಇಲ್ಲಿ ಕೋರ್ಟ್ ಏನ್ ಮಾಡ್ಬೋದು ಅಂದ್ರೆ ಸ್ಟೇಟ್ ಗೆ ಡೈರೆಕ್ಟ್ ಮಾಡ್ಬೋದು, ಅಥವಾ ಯಾರು ಸ್ಟೇಟ್ ಅಥಾರಿಟಿ ಇರ್ತಾರಲ್ಲ ಅಂದ್ರೆ ಯಾವ ಆಫೀಸರ್ ಅವರಿಗೆ ಈ ಹ್ಯಾಂಡ್ ಕಫ್ ಅನ್ನ ಮಾಡಿರ್ತಾರಲ್ಲ ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಕಾಂಪನ್ಸೇಷನ್ ಕೊಡ್ಬೋದು. ಹಾಗಾದ್ರೆ ಯಾರು ಕಾಂಪನ್ಸೇಷನ್ ಪೇ ಮಾಡ್ಬೇಕು, ಸೊ ಅದಕ್ಕೆ ಇಲ್ಲೊಂದಿಷ್ಟು ಇನ್ಸ್ಟಿಂಕ್ಷನ್ ಕೊಡ್ತಾರೆ ಅಥವಾ ಸನ್ನಿವೇಶವನ್ನು ಕೊಡ್ತಾರೆ. ಸೊ ನೋಡ್ರಿ, ಸ್ಟೇಟ್ ಆಫ್ ಮಹಾರಾಷ್ಟ್ರ ವರ್ಸಸ್ ರಾಜೀವ್ ಎಸ್ ಪಾಟೀಲ್, ರವಿಕಾಂತ್ ಎಸ್ ಪಾಟೀಲ್, 1991 ಕೇಸ್ ಅನ್ನ ಹೇಳ್ತಾರೆ. ಸೊ ನೋಡ್ರಿ, ಅವ್ರೇನ್ ಮಾಡಿದ್ರು ಅಂದ್ರೆ ಒಬ್ಬ ಅಂಡರ್ ಟ್ರಯಲ್ ಪರ್ಸನ್ ಏನ್ ಕೊಲೆ ಮಾಡಿದ್ನಲ್ಲ ಮುಂಬೈ ಸ್ಟ್ರೀಟ್ ಮೇಲೆ, ಅವನೇನ್ ಮಾಡಿದ್ರಪ್ಪ ಅಂದ್ರೆ ಹ್ಯಾಂಡ್ ಕಫ್ ಮಾಡಿ ಪರೇಡಿಂಗ್ ಮಾಡಿಸಿದ್ರು. ಬಾಂಬೆ ಹೈಕೋರ್ಟ್ ಅಲ್ಲಿ ಈ ಕೇಸ್ ಬಂದಾಗ ಬಾಂಬೆ ಹೈಕೋರ್ಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಯಾರು ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಇದಾರಲ್ಲ ಅವರು ರೆಸ್ಪಾನ್ಸಿಬಲ್ ಆಗ್ತಾರೆ, ಯಾಕಂದ್ರೆ
ಅವರು ಆರ್ಟಿಕಲ್ 21 ಅನ್ನ ವೈಲೇಟ್ ಮಾಡಿದ್ರೆ ಹಾಗಾಗಿ 10,000 ರೂಪಾಯಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಕಾಂಪನ್ಸೇಷನ್ ಕೊಡ್ಬೇಕಂತ ಹೇಳ್ತಾರೆ. ಬಟ್ ಈ ಕೇಸ್ ಸುಪ್ರೀಂ ಕೋರ್ಟಿಗೆ ಹೋದಾಗ ಏನ್ ಮಾಡ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಅವರು ಕೇಸ್ ಅನ್ನ ಎತ್ತಿ ಹಿಡಿತಾರೆ. ಬಟ್ ಏನ್ ಹೇಳ್ತಾರೆ ಅಂದ್ರೆ ಈ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಏನಿದಾರಲ್ಲ ಅಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಇದಾರಲ್ಲ ಇವರು ಕಾಂಪನ್ಸೇಷನ್ ನ ಪೇ ಮಾಡಬಾರದು. ಯಾಕಂದ್ರೆ ಅವ್ರೇನಪ್ಪ ಅಂದ್ರೆ ಅಫಿಷಿಯಲಿ ಮಾತ್ರ ವರ್ಕ್ ಮಾಡಿದ್ರೆ, ಹಾಗಾಗಿ ಅವ್ರು ಲಯಬಲ್ ಆಗಲ್ಲ ಅಂತ ಅವರು ಹೇಳ್ತಾರೆ. ಸೊ ನೋಡ್ರಿ, ನೆಕ್ಸ್ಟ್ ಜಡ್ಜ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ತಾ ಏನ್ ಹೇಳ್ತಾರೆ ಅಂದ್ರೆ ಈ ಲೇನ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ಕೊಡುತ್ತಲ್ಲ, ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಕಾಂಪನ್ಸೇಷನ್ ನ ಕೊಡ್ಬೇಕಾಗಿಲ್ಲ, ಏನ್ ಸ್ಟೇಟ್ ಇದೆಯಲ್ಲ ಅವರು ಕಾಂಪನ್ಸೇಷನ್ ನ ಕೊಡ್ಬೇಕಂತ ಹೇಳ್ತಾರೆ. ಸೊ ಇವಾಗ ಏನು ಕರ್ನಾಟಕ ರಾಜ್ಯದ ಜಡ್ಜ್ಮೆಂಟ್ ಬಂದಿದೆಲ್ಲ, ಸ್ಪೆಷಲಿ ಏನಪ್ಪ ಅಂದ್ರೆ ಪೊಲೀಸ್ ಆಫೀಸರ್ ಕಾಂಪನ್ಸೇಷನ್ ಕೊಡ್ಬೇಕಂತ, ಇದೇನಾಗಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಒಳಗಿಲ್ಲ, ಇದು ಇಟ್ಸ್ ನಾಟ್ ಅ ಇನ್ಸಿಂಕ್ರೋನಸ್ ವಿತ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ದ ಪೊಲೀಸ್ ಆಫೀಸರ್ ಏನಾಗಿದ್ರಲ್ಲ ಅವರು ಕೋರ್ಟ್ ಡೈರೆಕ್ಟಿವ್ ನ ಇಂಪ್ಲಿಮೆಂಟ್ ಮಾಡಕ್ಕೆ ಆಗದೇ ಇದ್ರು ಕೂಡ ಏನಪ್ಪ ಅಂದ್ರೆ ಅವರಿಗೆ ಏನಂದ್ರೆ ಅವರ ಪರ್ಸನಲ್ ಕೆಪಾಸಿಟಿಲಿ ವರ್ಕ್ ಮಾಡಿದರೆ, ಹಾಗಾಗಿ ಅವರು ಕಾಂಪನ್ಸೇಷನ್ ಕೊಡ್ಬೇಕಾ ಬೇಡವಾ ಅನ್ನೋದಿಕ ಕ್ವಶನ್ ಆಗಿದೆ. ಅದಕ್ಕೋಸ್ಕರ ಇರುವಂತಹ ಪಾಸಿಬಲ್ ಸೊಲ್ಯೂಷನ್ಸ್ ಏನು? ಸೊ ನೋಡ್ರಿ, ಪಾಸಿಬಲ್ ಸೊಲ್ಯೂಷನ್ ಒಳಗೆ ಏನ್ ಹೇಳ್ತಾರೆ ಅಂದ್ರೆ ಹೈಕೋರ್ಟ್ ಕರೆಕ್ಟ್ ಆಗಿ ಹೇಳಿದೆ. ಏನ್ ಕರೆಕ್ಟ್ ಆಗಿದೆ ಅಂದ್ರೆ ಈ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಯಾರಿಗೆಪ್ಪ, ಸ್ಟೇಟಿಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಏನಂದ್ರೆ ಅವ್ರಿಗೇನ್ ಪೊಲೀಸ್ ಸ್ಟೇಷನ್ಗೆ ಏನ್ ಇಕ್ವಿಪ್ಮೆಂಟ್ಸ್ ಬೇಕು, ಅವ್ರಿಗೇನ್ ಕೆಪಾಸಿಟಿ ಬೇಕಲ್ಲ, ಆ ಕೆಪಾಸಿಟಿ ಕೊಡುವಂತದ್ದು ಅಡಿಕ್ವೇಟ್ ಮತ್ತೆ ನೆಸೆಸರಿ ಪೊಲೀಸ್ ಪರ್ಸನ್ ಕೊಡೋದು ಯಾರ್ದು ಡ್ಯೂಟಿ ಆಗಿರುತ್ತಪ್ಪ ಅಂದ್ರೆ ಸ್ಟೇಟ್ ಡ್ಯೂಟಿ ಆಗಿರುತ್ತೆ. ಜೊತೆಗೆ ಅವರು ಏನ್ ಡ್ಯೂಟೀಸ್ ಅನ್ನ ಡಿಸ್ಚಾರ್ಜ್ ಮಾಡ್ತಾರಲ್ಲ ಅದೇನಾಗಿರ್ಬೇಕಪ್ಪ ಅಂದ್ರೆ ಅವ್ರ ಒಬ್ಲಿಗೇಷನ್ಸ್ ಅಂತ ಇರುತ್ತೆ, ಅದನ್ನ ಒಪ್ಕೊಂಡು ಮಾತ್ರ ಡಿಸ್ಚಾರ್ಜ್ ಅನ್ನ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಯಾವುದೇ ತರನ ಅಂತ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದ್ರೆ ಆ ಟೈಮಲ್ಲಿ ಯಾರಿಗೆ ಬ್ಲೇಮ್ ಮಾಡ್ಬೇಕಾಗುತ್ತೆ ಅಂದ್ರೆ ನಾವು ಸ್ಟೇಟಿಗೆ ಬ್ಲೇಮ್ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಈಗ ಇನ್ ಕೇಸ್ ರಿಸರ್ವ್ ಪೊಲೀಸ್ ಲೈನ್ ಇದೆಯಲ್ಲ, ಇವ್ರೇನ್ ಮಾಡ್ತಾರೆ ಅಂದ್ರೆ ಕೆಲವೊಂದ್ ಟೈಮ್ ಸಫಿಷಿಯಂಟ್ ಎಸ್ಕಾರ್ಟ್ ಕೊಡಲ್ಲ ಯಾರಿಗಪ್ಪ ಅಂದ್ರೆ ಜೈಲ್ ಅಥಾರಿಟೀಸ್ಗೆ. ಯಾರ್ಯಾರೆಲ್ಲ ಅಂಡರ್ ಟ್ರಯಲ್ ಪ್ರೆಸೆಂಟ್ ಇರ್ತಾರಲ್ಲ ಅವ್ರು ಕೋರ್ಟಿಂದ ಮತ್ತೆ ಕೋರ್ಟಿಂದ ಜೈಲಿಗೆ, ಜೈಲಿಂದ ಕೋರ್ಟಿಗೆ ಹೋಗ್ಬೇಕಾದ್ರೆ ಅವರಿಗೆ ಸಫಿಷಿಯಂಟ್ ಪ್ರೊಟೆಕ್ಷನ್ ಅನ್ನು ಕೊಡಲ್ಲ. ಹಾಗಾಗಿ ಬಹಳ ಜನ ಏನಾಗ್ತಾರೆ ಅಂದ್ರೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇದಕ್ಕೆ ಕಾರಣಗಳು ಏನಪ್ಪ ಅಂದ್ರೆ ಅಲ್ಲಿ ಮ್ಯಾನ್ ಪವರ್ ಏನಿದೆಯಲ್ಲ ಅದು ಕಮ್ಮಿ ಆಗಿದೆ, ಜೊತೆಗೆ ಅರ್ಜೆಂಟ್ ಲಾ ಅಂಡ್ ಆರ್ಡರ್ ಡ್ಯೂಟೀಸ್ ಇರೋದ್ರಿಂದ ಆ ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನ ಮಾಡ್ತಾರೆ. ಸೊ ಇದೇನಾಗತ್ತಂದ್ರೆ ಈ ಟೈಮಲ್ಲಿ ಡಿಫಿಕಲ್ಟ್ ಆಗುತ್ತೆ. ಸೊ ಯಾವ ತರನಾಗಿ ನಾವು ಸ್ಪಾಟ್ ಅಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಆ ತರ ಏನ್ ಮಾಡ್ತಾರೆ ಅಂದ್ರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಇದೆಲ್ಲ, ಈ ಪಬ್ಲಿಕೇಶನ್ಸ್ ಕ್ರೈಮ್ ಇನ್ ಇಂಡಿಯಾ 2020 ರಿಪೋರ್ಟ್ ಏನ್ ತೋರಿಸುತ್ತಪ್ಪ ಅಂದ್ರೆ 810 ಕೇಸಸ್ ಏನಾಗಿದೆಪ್ಪ ಅಂದ್ರೆ ಪರ್ಸನ್ ಎಸ್ಕೇಪ್ ಆಗಿದ್ದಾರೆ, ಯಾವ್ದ್ರಿಂದ ಪೊಲೀಸ್ ಕಸ್ಟಡಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, 830 ಕೇಸಸ್ ರಿಜಿಸ್ಟರ್ ಆಗಿದೆ, ಏನಂದ್ರೆ ಪೊಲೀಸ್ ಇಂದ ಎಸ್ಕೇಪ್ ಆಗಿದ್ದು. ಅದೇ ತರನಾಗಿ ಏನಪ್ಪ ಅಂದ್ರೆ ಈ ನಂಬರ್ಸ್ ಈಗ ಏನು ಜಾಸ್ತಿ ಅಂತ ಕಾಣಿಸ್ತಿಲ್ಲ, ಬಟ್ ಏನಪ್ಪ ಅಂದ್ರೆ ಫ್ಯಾಕ್ಟ್ ತೋರಿಸುತ್ತೆ ಏನಂದ್ರೆ ಈ ಹ್ಯಾಂಡ್ ಕಫ್ ಮಾಡೋದು ಯಾವ್ದಕ್ಕಪ್ಪ ಅಂದ್ರೆ ಜನರಲಿ ಈ ಇಂಥ ಪರ್ಸನ್ಸ್ ಏನ್ ಇರ್ತಾರಲ್ಲ ಇವ್ರು ಎಸ್ಕೇಪ್ ಆಗದೆ ಇರಂಗೆ ನೋಡ್ಕೊಳ್ಳೋದಕ್ಕೆ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಯಾವ್ದಾದ್ರು ಮ್ಯಾಲಿಸ್ ಇಂಟೆನ್ಷನ್ ಅಂದ್ರೆ ಏನಾದ್ರೂ ತಪ್ಪು ಅಥವಾ ಏನಾದ್ರೂ ಬೇರೆ ಅವರ ಉದ್ದೇಶ ಇದ್ರೆ ಅಂತ ಟೈಮಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಈ ಡಿಪಾರ್ಟ್ಮೆಂಟ್ ಇಂದ ಎನ್ಕ್ವೈರಿ ಮಾಡಿ ಅದನ್ನ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಅವರು, ಸೊ ಸುಪ್ರೀಂ ಕೋರ್ಟ್ ಅವರು ಏನಪ್ಪ ಅಂದ್ರೆ ರವಿಕಾಂತ್ ಅವ್ರ ಕೇಸಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈಗ ಈ ತರ ಹ್ಯಾಂಡ್ ಕಾಫ್ ಮಾಡಿದಾಗ ಏನಪ್ಪ ಅಂದ್ರೆ ನಿಮ್ಗೆ ಕನ್ಸರ್ನ್ಡ್ ಅಥಾರಿಟಿಗೆ ಏನಾದ್ರೂ ಡಿಪಾರ್ಟ್ಮೆಂಟಲ್ ಎನ್ಕ್ವೈರೀಸ್ ಮಾಡ್ಬೇಕಂದ್ರೆ ನೀವು ಡಿಪಾರ್ಟ್ಮೆಂಟಲ್ ಎನ್ಕ್ವೈರೀಸ್ ಮಾಡಿ ಯಾರ ವಿರುದ್ಧಪ್ಪ ಅಂದ್ರೆ ಯಾರು ಪೊಲೀಸ್ ಆಫೀಸರ್ ಇದ್ರಲ್ಲ ಹ್ಯಾಂಡ್ ಕಾಫ್ ಮಾಡಿದಾರಲ್ಲ ಅವ್ರ ವಿರುದ್ಧ ನೀವು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ, ಅವ್ರ ಮೇಲೆ ನೀವು ಡಿಪಾರ್ಟ್ಮೆಂಟಲ್ ಎನ್ಕ್ವೈರೀಸ್ ಮಾಡಿ ಸೊ ಅವ್ರ ಅಪ್ರೋಚ್ ರೈಟ್ ಆಗಿತ್ತಾ ರಾಂಗ್ ಆಗಿತ್ತಾ ಅಂತೇಳಿ ತಿಳ್ಕೋಬಹುದು. ಸೊ ಇದರಿಂದ ಏನಂದ್ರೆ ಡಿಪಾರ್ಟ್ಮೆಂಟಲ್ಲೇ ನೀವು ಏನ್ ಮಿಸ್ಟೇಕ್ಸ್ ಆಗಿದೆ ಅದನ್ನ ಅಲ್ಲೇ ಎನ್ಕ್ವೈರಿ ಮಾಡಿ ತಿಳ್ಕೋಬಹುದು ಅಂತ ಸುಪ್ರೀಂ ಕೋರ್ಟ್ ಅವರು ಈ ರವಿಕಾಂತ್ ಎಸ್ ಪಾಟೀಲ್ ಅವರ ಜಜ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ನೋಡ್ರಿ, ಹ್ಯಾಂಡ್ ಕಫಿಂಗ್ ಇದೆಯಲ್ಲ ಇದೊಂದು ಏನಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಯಾಕಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಕೇಳ್ತಾರೆ, ಎಸ್ಪೆಷಲಿ ಫಾರ್ಮರ್ ಪೊಲೀಸ್ ಡಿಜಿಪಿ ಪರ್ಸನ್ ಬರೆದಾಗ ಆ ತರದ ಟಾಪಿಕ್ ಅನ್ನೇ ಬಹಳ ಚೂಸ್ ಮಾಡ್ತಾರೆ. ಸೊ ನೋಡ್ರಿ, ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಟಾಪಿಕ್ ಯಾವ್ದಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಎಡಿಟೋರಿಯಲ್ ಬಂದ ಏನಂದ್ರೆ ದ ವೇ ಟು ಕಂಟ್ರೋಲ್ ದ ಟ್ಯೂಬರ್ಕ್ಯುಲೋಸಿಸ್, ಏನ್ ಟಿಬಿ ಇದೆಯಲ್ಲ ಅದನ್ನ ಯಾವ ತರನಾಗಿ ಕಂಟ್ರೋಲ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಏನಿದೆಯಪ್ಪ ಅಂದ್ರೆ ಮೇಜರ್ ಡೆಫಿಷಿಯನ್ಸೀಸ್ ಇದಾವೆ. ಎಲ್ಲಿದೆ ಅಂದ್ರೆ ರಿವೈಸ್ಡ್ ನ್ಯಾಷನಲ್ ಟಿಬಿ ಕಂಟ್ರೋಲ್ ಪ್ರೋಗ್ರಾಮ್ ಅಲ್ಲಿ ಇದನ್ನ ಯಾರು ಲಾಂಚ್ ಮಾಡಿದ್ರೆ ಅಂದ್ರೆ WHO ಇನ್ ಕೋಆಪರೇಷನ್ಸ್ ವಿತ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಸೊ ನೋಡ್ರಿ, ಈ ಟಿಬಿ ಇದೆಲ್ಲ ಇದೇನಂದ್ರೆ ಎಂಡೆಮಿಕ್ ಡಿಸೀಸ್ ಆಗಿದೆ, ಅಂದ್ರೆ ಪರ್ಟಿಕ್ಯುಲರ್ಲಿ ಒಂದ್ ರೀಸನ್ ಅಲ್ಲಿ ಮಾತ್ರ ಕಾಣಿಸ್ಕೊತಿದೆ. ಸೊ ಇದೇನಪ್ಪ ಅಂದ್ರೆ ಪ್ರತಿ ವರ್ಷ ಎಷ್ಟು ಜನ ಸಾಯ್ತಾರೆ ಅಂದ್ರೆ 15 ಲಕ್ಷ ಜನ ಸಾಯ್ತಾರೆ ಟಿಬಿ ಇಂದ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಟಿಬಿ ಯಾರಿಗೆಲ್ಲ ಜಾಸ್ತಿ ಎಫೆಕ್ಟ್ ಮಾಡುತ್ತಂದ್ರೆ ಯಾರೆಲ್ಲ ಅಡಲ್ಟ್ ಇದಾರಲ್ಲ ಅವರಿಗೆ, ತಮ್ಮ ಅಡಲ್ಟ್ಹುಡ್ ಅಲ್ಲಿ ಏನಪ್ಪ ಅಂದ್ರೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ.
ಸೊ ನೋಡ್ರಿ ಇಂಡಿಯಾದಲ್ಲಿ ಏನಪ್ಪ ಅಂದ್ರೆ ಟಿಬಿ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ. ಇಲ್ಲಿ ಡಿಸೀಸ್ ಎಷ್ಟು ಜನನ ಕೊಲ್ತಂದ್ರೆ ಪ್ರತಿ ದಿನ 1400 ಜನ ಸಾಯ್ತಾರೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಅವರ ಹೆಲ್ತ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಕೂಡ ಕೆಲವೊಂದಿಷ್ಟು ಚೇಂಜಸ್ ಆಗ್ಬೇಕಂತ ಹೇಳ್ತಿದ್ದಾರೆ. 1950-60s ಅಲ್ಲಿ ಏನಪ್ಪಾ ಅಂದ್ರೆ ಇಂಡಿಯಾ ಏನಾಗಿತ್ತು ಅಂದ್ರೆ ಗ್ಲೋಬಲ್ ಲೀಡರ್ ಆಗಿತ್ತು. ಯಾವ್ದ್ರೊಳಗೆ ಅಂದ್ರೆ ಎಪಿಡೆಮಿಯಾಲಜಿ ಒಳಗೆ ಗ್ಲೋಬಲ್ ಲೀಡರ್ ಆಗಿತ್ತು ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಯಾವ ತರನಾಗಿ ಟ್ರಾನ್ಸ್ಮಿಸ್ ಆಗುತ್ತೆ, ಡೊಮೈಸಿಲರಿ ಟಿಬಿಗೆ ಏನ್ ಕೊಡ್ಬೇಕು ಅದನ್ನ ಕೂಡ ಸ್ಟಡಿ ಮಾಡಿದ್ರು. ನೆಕ್ಸ್ಟ್ ನೋಡ್ರಿ 1962 ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನ್ಯಾಷನಲ್ ಟಿಬಿ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಇದೇನಪ್ಪ ಅಂದ್ರೆ ಡಿಸ್ಟ್ರಿಕ್ಟ್ ಬೇಸ್ಡ್ ಒನ್ ವಿತ್ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಮಾಡ್ತೀವಿ. ಈ ಪ್ರೋಗ್ರಾಮ್ ಏನಪ್ಪ ಅಂದ್ರೆ ಇನಿಷಿಯಲಿ ಚೆನ್ನಾಗಿರುತ್ತೆ, ಬಟ್ ನಾವ್ ಇದನ್ನ ಜಾಸ್ತಿ ಜಾಸ್ತಿ ಮಾಡ್ತಾ ಹೋದಂಗೆ ಇದೇನಾಗುತ್ತೆ ಅಂದ್ರೆ ಅಂದ್ರೆ ಇದನ್ನ ಒಂದು ಡಿಸ್ಟ್ರಿಕ್ಟ್ ಇಂದ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಥವಾ ಎಂಟೈರ್ ಇಂಡಿಯಾ ತುಂಬಾ ಸ್ಪ್ರೆಡ್ ಮಾಡಿದಾಗ ಇದೇನಾಗುತ್ತೆ ಅಂದ್ರೆ ಅನ್ಸಕ್ಸಸ್ಫುಲ್ ಆಗುತ್ತೆ. ಸೊ ಇದರಿಂದ ನಮ್ಗೆ ಏನ್ ಕಾನ್ಫಿಡೆನ್ಸ್ ಇತ್ತಲ್ಲ ಇದು ಕಮ್ಮಿ ಆಗುತ್ತೆ. ಆಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ WHO ಗೈಡ್ಲೈನ್ಸ್ ಕೊಟ್ಟಂತ ರಿವೈಸ್ಡ್ ನ್ಯಾಷನಲ್ ಟಿಬಿ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನ ಜಾರಿಗೆ ತರ್ತೀವಿ. ಸೊ ನೋಡ್ರಿ WHO ಎಕ್ಸ್ಪರ್ಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಯಾವ್ದೇ ತರನಾಗಿ ಅಂತ ಏನಪ್ಪ ಅಂದ್ರೆ ಪುವರ್ ಮತ್ತೆ ರಿಚ್ ಕಂಟ್ರೀಸ್ ಏನಿದೆಯಲ್ಲ ಅವ್ರ ಮಧ್ಯೆ ಯಾವ ತರನಾಗಿ ರಿಸೋರ್ಸ್ ಇದೆ, ಯಾವ ತರನಾಗಿ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದನ್ನ ಡಿಫ್ರೆನ್ಶಿಯೇಟ್ ಮಾಡಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ 2018 ಏನಪ್ಪಾ ಅಂದ್ರೆ ಇಂಡಿಯಾದವ್ರಿಗೆ ಗೊತ್ತಾಯ್ತು ನಾವ್ ಯಾವ ತರನಾಗಿ ಟಿಬಿ ನ ಕಂಟ್ರೋಲ್ ಮಾಡ್ಬೇಕು. ಅದಕ್ಕೆ ಏನ್ ಹೇಳ್ತಿದಾರೆ ಅಂದ್ರೆ ಎಟ್ ದ ಎಂಡ್ ಆಫ್ ಟಲಮ್ ದೇರ್ ವಾಸ್ ಅ ಸ್ಟಿಲ್ ಎಲಿಸಿವ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ನ್ಯಾಷನಲ್ ರಿವೈಸ್ಡ್ ಇದೆಯಲ್ಲ ಅದ್ರಲ್ಲಿ ಏನೇನು ಫಾಲ್ಟ್ಸ್ ಇದೆ ಅಂತ ನೋಡೋದಾದ್ರೆ ಫಸ್ಟ್ ಹೇಳ್ತಾರೆ ನೋಡ್ರಿ ಈ ಫಾಲ್ಟ್ ಏನಿದೆಯಪ್ಪ ಅಂದ್ರೆ ಇದನ್ನ ಹೆವಿಲಿ ಯಾರ್ ಫಂಡ್ ಮಾಡ್ತಿದ್ದಾರೆ ಅಂದ್ರೆ ಗವರ್ಮೆಂಟ್ ಅವ್ರು ಫಂಡ್ ಮಾಡ್ತಿದ್ದಾರೆ. ಅದೇ ತರನಾಗಿ ಇಲ್ಲಿ ಯಾವ್ದೇ ತರ ಅಂತ ಮಾನಿಟರಿಂಗ್ ಮೆಥಡ್ ಇಲ್ಲ. ಆಮೇಲೆ ಟಿಬಿ ನೋಡ್ರಿ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಆದ್ಮೇಲೆ ಅದನ್ನ ಮಾನಿಟರಿಂಗ್ ಮಾಡ್ಬೇಕಲ್ಲ, ಮಾನಿಟರಿಂಗ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಮಾಡಿದ್ರು. ಯಾರ್ ಮಾಡಿದ್ರಪ್ಪ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವ್ರು ಮಾಡಿದ್ರು. ಇದಕ್ಕೇನ್ ಮಾಡಿದ್ರು ಅಂದ್ರೆ ಅವರೇ ಏಡ್ಸ್ ಕಂಟ್ರೋಲ್ ಟಾಸ್ಕ್ ಫೋರ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೆಂಟಿಯಲ್ ಸರ್ವಿಲೆನ್ಸ್ ಅಂತ ಕರಿತಿದ್ವಿ. ಸೊ ನೋಡ್ರಿ ಇದರಿಂದ ಏನ್ ಡಾಟಾ ಸಿಕ್ತಿತ್ತು ಮತ್ತೆ ನಾವೇನ್ ಮಾನಿಟರಿಂಗ್ ಮಾಡ್ತಿದ್ವಲ್ಲ ಆ ಮಾನಿಟರಿಂಗ್ ಎಲ್ಲಿ ಬರ್ಲಿಲ್ಲಪ್ಪ ಅಂದ್ರೆ ಟಿಬಿ ಪ್ರೋಗ್ರಾಮ್ ಅಲ್ಲಿ ಬರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ತರನ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ COVID-19 ಡೆತ್ ಆಯ್ತಲ್ಲ ಮೊನ್ನೆ, ಅದರಲ್ಲೂ ಕೂಡ ಏನಪ್ಪಾ ಅಂದ್ರೆ ನಮ್ಮ ರೆಕಾರ್ಡಿಗೂ ಮತ್ತೆ WHO ರೆಕಾರ್ಡಿಗೂ ಮಿಸ್ ಮ್ಯಾಚ್ ಇದ್ದಿದ್ದಕ್ಕೆ ಗವರ್ಮೆಂಟ್ ಓಪನ್ ಆಗಿ ಅಥವಾ ಪಬ್ಲಿಕಲಿ ಹೇಳ್ತು ಏನಪ್ಪಾ ಅಂದ್ರೆ ನೀವೇನ್ ರೆಕಾರ್ಡ್ ಕೊಡ್ತಿದ್ರಲ್ಲ ಅದು ಕರೆಕ್ಟ್ ಆಗಿಲ್ಲ ಅಂತ. ಜೊತೆಗೆ ನೋಡ್ರಿ ನೆಕ್ಸ್ಟ್ ಇನ್ನೊಂದು ಅಸಂಪ್ಷನ್ ಏನಪ್ಪಾ ಅಂದ್ರೆ ಟಿಬಿ ಏನಿದೆಯಲ್ಲ ಈ ಪಲ್ಮನರಿ ಟಿಬಿ ಪೇಷಂಟ್ಸ್ ಅನ್ನ ಕ್ಯೂರ್ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಟಿಬಿ ಹೋಗುತ್ತೆ ಅನ್ನೋದನ್ನು ತಪ್ಪು ಅಂತ ಹೇಳ್ತಿದ್ದಾರೆ. ಅಂದ್ರೆ ಪರ್ಟಿಕ್ಯುಲರ್ಲಿ ಒಂದು ಟಿಬಿನ ನೀವು ಒಂದು ಕೈಂಡ್ ಆಫ್ ಟಿಬಿ ಪೇಷಂಟ್ ಗೆ ಟ್ರೀಟ್ಮೆಂಟ್ ಮಾಡೋದ್ರಿಂದ ಟಿಬಿ ಹೋಗುತ್ತೆ ಅನ್ನೋ ತಪ್ಪು ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಸೊ ನೋಡ್ರಿ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ WHO ಏನ್ ಹೇಳ್ತಿದ್ದಾರೆ ಅಂದ್ರೆ ಥಿಯೋರಟಿಕಲ್ ಪ್ರಿನ್ಸಿಪಲ್ ಅಂತ ಹೇಳ್ತಿದ್ದಾರೆ. ಇದ್ರೊಳಗೆ ಏನಪ್ಪಾ ಅಂದ್ರೆ ಸೋರ್ಸ್ ರಿಡಕ್ಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಒಬ್ಬನಿಗೆ ಇನ್ಫೆಕ್ಷನ್ ಬಂತಂದ್ರೆ ಆ ಡಿಸೀಸ್ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಕಮ್ಯುನಿಟಿಗೆ ಹೋಗುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಅರ್ಲಿ ಡಯಾಗ್ನೋಸಿಸ್ ಅಂದ್ರೆ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಮತ್ತೆ ಡಯಾಗ್ನೋಸಿಸ್ ಅನ್ನ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇಂಡಿಯಾದಲ್ಲಿ ನೋಡ್ರಿ ಹೈ ಬರ್ಡನ್ ಕಂಟ್ರಿ ಇದೆ, ಜೊತೆಗೆ ಏನಪ್ಪಾ ಅಂದ್ರೆ ಲಾರ್ಜ್ ಪೋರ್ಷನ್ ಆಫ್ ಅಡಲ್ಟ್ಸ್ ಇದಾರಲ್ಲ ಅವ್ರೇನಿದಾರೆ ಅಂದ್ರೆ ಟಿಬಿ ಇನ್ಫೆಕ್ಷನ್ ಅನ್ನ ಅಂದ್ರೆ ಟಿಬಿ ಇನ್ಫೆಕ್ಟ್ ಆಗಿದ್ದಾರೆ. ಹಾಗಾಗಿ ನಮ್ಗೆ ಇಲ್ಲೇನು ಈ ಡಯಾಗ್ನೋಸಿಸ್ ಕೊಡೋಕಾಗತ್ತಲ್ಲ ಅದು ಇಂಪಾಸಿಬಲ್ ಇದೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ HIV ಇನ್ಫೆಕ್ಷನ್ ಬಂದಾಗ ನಾವೇನು ಕ್ಯಾರಿ ಓವರ್ ಮಾಡಿದ್ವಲ್ಲ ಯಾವ ತರನಾಗಿ ಕಮ್ಯುನಿಟಿ ಗೈಡ್ಲೈನ್ಸ್ ಕೊಟ್ಟಿದ್ವಲ್ಲ ಆ ತರನಾಗಿ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಸೊ HIV ಇನ್ಫೆಕ್ಷನ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಅಂಡರ್ ನ್ಯೂಟ್ರಿಷನ್ ಇರ್ಬೋದು, ಲಂಗ್ ಡ್ಯಾಮೇಜ್ ಇರ್ಬೋದು, ಆಮೇಲೆ ಟೊಬ್ಯಾಕೋ ಸ್ಮೋಕಿಂಗ್ ಇರ್ಬೋದು, ಇದರಿಂದ ಏನಾಗುತ್ತಪ್ಪ ಅಂದ್ರೆ ಇಮ್ಯೂನ್ ಸಿಸ್ಟಮ್ ಕಮ್ಮಿ ಆಗುತ್ತೆ, ಆಮೇಲೆ ಟಿಬಿ ಏನಿದೆಯಲ್ಲ ಅದ್ರ ಎಕ್ಸಿಲರೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಮೂರನೇ ರೀಸನ್ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಇದೆಯಲ್ಲ ಅದನ್ನ ನಾವು ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂತ ಹೇಳ್ತಿದ್ವಿ. ಅಂದ್ರೆ ಟಿಬಿ ಪಾರ್ಟ್ನರ್ಶಿಪ್ ಮಾಡ್ಕೊಳಕ್ಕೆ ಫಾರ್ ಎಕ್ಸಾಂಪಲ್ ನೋಡ್ರಿ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್ ಬಂದಾಗ ಪಬ್ಲಿಕ್ ಎಜುಕೇಶನ್ ಕೊಟ್ರು ಅಂದ್ರೆ ಪಬ್ಲಿಕ್ ಅವೇರ್ನೆಸ್ ಮೂಡಿಸಿದ್ರು ಯಾವ ತರನಾಗಿ ಏಡ್ಸ್ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಹೆಂಗ್ ಸ್ಪ್ರೆಡ್ ಆಗುತ್ತೆ, ಲೈಂಗಿಕವಾಗಿ ಮಾತ್ರ ಸ್ಪ್ರೆಡ್ ಆಗುತ್ತೆ ಮತ್ತೆ ರಕ್ತದ ಮೂಲಕ ಮಾತ್ರ ಸ್ಪ್ರೆಡ್ ಆಗುತ್ತೆ, ನೀವು ಅವ್ರ ಕೈ ಹಿಡ್ಕೊಳ್ಳೋದ್ರಿಂದ ಸ್ಪ್ರೆಡ್ ಆಗಲ್ಲ, ಈ ತರದ ಜನರಲ್ ಏನ್ ಪಬ್ಲಿಕ್ ಅವೇರ್ನೆಸ್ ಇತ್ತಲ್ಲ ಅದು ಟಿಬಿ ಇಲ್ಲಿ ಮೂಡಿಸ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ರೆಡ್ ರಿಬನ್ ಕ್ಲಬ್ಸ್ ಅನ್ನ ಸ್ಟಾಪ್ ಎಸ್ಟಾಬ್ಲಿಷ್ ಮಾಡಿದ್ರು ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಅಲ್ಲಿ. ಜೊತೆಗೆ ನೋಡ್ರಿ ಪೀಪಲ್ಸ್ ಪಾರ್ಟಿಸಿಪೇಷನ್ ಕೂಡ ಜಾಸ್ತಿ ಆಗಿತ್ತು, ಬಟ್ ಈಗ ಏನಾಗಿದೆ ಅಂದ್ರೆ ಟಿಬಿ ಅದು ಬರ್ತಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಗೊತ್ತಾಗಿದೆ ಅಪ್ಪ ಅಂದ್ರೆ ಟಿಬಿ ಕಂಟ್ರೋಲ್ ಪ್ರೋಗ್ರಾಮ್ ಇದೆಯಲ್ಲ ಈಗ ಅದು ಕರೆಕ್ಟ್ ಆಗಿ ಹೋಗ್ತಾ ಇಲ್ಲ ಮತ್ತೆ ಅದನ್ನ ನಾವೇನ್ ಅನ್ಕೊಂಡಿದ್ದ ಅಚೀವ್ಮೆಂಟ್ ಗೆ ಆಗ್ತಿಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು ಅಂದ್ರೆ ಮತ್ತೊಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ, ಏನಪ್ಪ ಅಂದ್ರೆ ಎಲಿಮಿನೇಟ್ ಟಿಬಿ ಬೈ 2035 ಅಂತೇಳಿ. ಅಂದ್ರೆ ಈಗಿರುವಂತ ಪ್ಲಾನ್ ಅನ್ನ ಚೇಂಜ್ ಮಾಡಿ 2035
ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದು ಕಂಪ್ಲೀಟ್ ಎಲಿಮಿನೇಷನ್ ಆಗ್ಬೇಕಾದ್ರೆ ಇಲ್ಲಿ ಬರೀ ಗವರ್ಮೆಂಟ್ ಪಾರ್ಟಿಸಿಪೇಷನ್ ಮಾತ್ರ ಸಾಲಲ್ಲ, ಜೊತೆಗೆ ಪಬ್ಲಿಕ್ ಪಾರ್ಟಿಸಿಪೇಷನ್ ಬೇಕು, ಜೊತೆಗೆ ಏನಪ್ಪ ಅಂದ್ರೆ ಪಬ್ಲಿಕ್ ಅವೇರ್ನೆಸ್ ಬೇಕು. ಅವಾಗ ಮಾತ್ರ ನಾವೇನ್ ಟಿಬಿ ಕೇಸ್ ಇದೆಯಲ್ಲ ಅದನ್ನ ಸಾಲ್ವ್ ಮಾಡಕ್ಕಾಗುತ್ತೆ ಅಂತ ಆತರ ಹೇಳ್ತಿದ್ದಾರೆ. ಸೊ ಇದೇನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.